नमस्कार नोड़ता ऐशिया नेट सुवर्ण न्यूज नान प्रतिमा भाई वार भविष्य विशेष कार्यक्रम के तमगेल आत्मीयवाद स्वागत इडी वारद दिक्सूचिया वार भविष्य कार्यक्रम करेम समस्थे समाधान पड़ी जो इडी वार यी सकते हेगे सिद्ध आगे मनस यी सिद्धपड़स्कु अदेलू गईडे कार्यक्रम वार भविष्य बेहतर साकु महित निम समस्थे परहार सूचे प्राज्ञर श्रीकंठ शास्त्री नम जो बनी मदलिए स्वागत शास्त्री कार्यक्रम के स्वागत तमें नमस्कार ಶಾಸ್ತ್ರಗಳೇ ಆರಂಭದಲ್ಲಿ ಈ ಕಾರ್ಯಕ್ರಮವನ್ನ ಒಂದು ಒಳ್ಳೆಯ ಮಾತಿನಿಂದ ಆರಂಭಿಸೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಜತಾಂ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕದಾ ಯಶಿರ್ತೋ ವಾಚನ್ನ ಸದ್ದತಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿವಸ ಪ್ರಾರಂಭ ಮಾಡೋಣ ಒಂದು ಒಳ್ಳೆಯ ಮಾತಿನಿಂದ ಒಳ್ಳೆ ಮಾತು ನಮ್ಮ ಬದುಕನ್ನು ಬದಲಿಸುತ್ತೆ ನಮ್ಮ ದಾರಿಯನ್ನು ಸ್ಫುಟ ಮಾಡುತ್ತೆ ಮತ್ತು ಆ ದಾರಿಯಲ್ಲಿ ನಡೆದರೆ ನಮಗೂ ಒಂದು ವಿಶ್ವಾಸ ಮೂಡುತ್ತೆ ಹಾಗಾಗಿ ಆ ಒಂದು ಒಳ್ಳೆ ಮಾತನ್ನು ಗಮನಿಸಿ ನೋಡಿ ನಾವು ಈ ಒಂದು ಸುಭಾಷಿತವನ್ನು ಗಮನಿಸಿದಾಗ ಪರಶಿವನಿಂದ ನಾವು ಕಲಿಯಬೇಕಾದ್ದೇನು ಅನ್ನೋದನ್ನು ಸೂಚಿಸುತ್ತೆ ತಾವು ಗಮನಿಸಿ ಗುಣದೋಷೋ ಬುಧೋ ಗೃಹನ್ इंदुक्ष्वेला विवेश्वरः शिरसा श्लाघते पूर्वं परं कंठे नियच्छति अंत बुद्धिवंतरु ईश्वरनन्नु अनुसरिसबेकु अन्नोदन्न सूचिस्ता इदे ईश्वर नोडि आतनल्लि विषवु इदे चंद्र होळितक्कंत चंद्रनु इद्दाने इल्लि बुद्धिवंतरु ईश्वरनिंद कलियबेकागिरतक्कंतद्दु एनप्प अंतंद्रे ಕೆಟ್ಟದ್ದನ್ನ ತಮ್ಮೊಳಗೆ ಇರತಕ್ಕಂತ ಕೆಟ್ಟದ್ದು ಅಥವಾ ಇನ್ನೋ ಕೋಪವೋ ಕ್ರೋಧವೋ ದ್ವೇಷವೋ ಇತ್ಯಾದಿ ಯಾವ ಕೆಡುಕುತನಗಳಿದ್ದಾವೆ ಅದನ್ನ ಈಶ್ವರ ಹೇಗೆ ವಿಷವನ್ನ ನಿಗ್ರಹ ಮಾಡಿದ್ದಾನೋ ಕಂಠದಲ್ಲಿ ಇಟ್ಟುಕೊಂಡಿದ್ದಾನೋ ನೋಡಿ ಈಶ್ವರ ತಾನು ತಗೊಳ್ಳಲಿಲ್ಲ ವಿಷವನ್ನ ಹೊರಗೂ ಚೆಲ್ಲಲಿಲ್ಲ ತಾನು ತಗೊಂಡ್ರೆ ತನಗೆ ಅದು ಕೇಡು ಹೊರಗೆ ಚೆಲ್ಲದ್ರೆ ಜಗತ್ತಿಗೆ ಕೇಡು ಹೀಗಾಗಿ ಅವನು ಎಲ್ಲಿ ನಿಲ್ಲಿಸಿದ ಆ ವಿಷವನ್ನ ಅಂದ್ರೆ ಕಂಠದಲ್ಲಿ ನಿಲ್ಲಿಸಿದ ಆದರೆ ಒಳ್ಳೆಯದ್ದು ಪುಟ್ಟದ್ದೇ ಚಂದ್ರನ ಅವನ ಚಂದ್ರ ಬಹಳ ಪುಟ್ಟದಾದ ಚಂದ್ರ ಅದನ್ನು ಶಿರಸದಲ್ಲಿ ಇಟ್ಟುಕೊಂಡ ಅದು ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಅಂದ್ರೆ ಒಳ್ಳೆಯದು ಸಣ್ಣದೇ ಆದರೂ ಅದನ್ನು ನಾವು ಹೆಚ್ಚಾಗಿ ಹೊರಗೆ ಕೊಡಬೇಕು ಜನರಿಗೆ ಕೊಡಬೇಕು ಅಥವಾ ನಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ತಲುಪಿಸಬೇಕು ಕೆಟ್ಟದ್ದೇನಿದೆ ಅದನ್ನು ನಾವು ತಗೊಳ್ಳಬಾರದು ಹೊರಗೂ ಕೊಡಬಾರದು ಒಂದು ಕಡೆ ನಾವು ಅದನ್ನು ಗಂಟು ಕಟ್ಟಿ ಒಂದು ಕಡೆ ಮೂಲೆಯಲ್ಲಿ ಬಿಸಾಕಿಬಿಡಬೇಕು ಅದನ್ನ ಈಶ್ವರ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ ಅಂತದೊಂದು ಸುಭಾಷಿತ ಹೀಗೆ ನಮ್ಮ ಒಳ್ಳೆ ಗುಣ ಯಾವುದಿದೆ ಅದನ್ನ ನಾವು ಜನರಿಗೆ ತೋರಿಸೋಣ ಕೆಟ್ಟದ್ದನ್ನ ನಾವು ತಗೊಳ್ಳೋದು ಬೇಡ ಒಂದು ಕಡೆ ಗಂಟು ಕಟ್ಟಿ ಮೂಲೆಗೆ ಬಿಸಾಕೋಣ ಅಂತ ನಿಜ ಕೆಡುಕನ್ನ ದೂರ ಇಟ್ಟು ಒಳಿತನ್ನಷ್ಟೇ ನಾವು ಮುಂದೆ ನಮ್ಮ ಹಾದಿಯಲ್ಲಿ ಸುಗಮವಾಗಿ ಸಾಗಲಿಕ್ಕೆ ಬಹಳ ಸಹಾಯಕ ಆಗುತ್ತೆ ಅಂದ್ರೆ ಇಡಿ ವಾರ ಹೇಗಿರುತ್ತೆ ಶಾಸ್ತ್ರಗಳು ವಾರದ ವಿಶೇಷತೆಯ ಬಗ್ಗೆ ತಿಳಿಸೋದಾದ್ರೆ ಹೌದು ಈ ವಾರ ಯಾವ ಯಾವ ಪ್ರಮುಖ ಸಂಗತಿಗಳನ್ನು ನಾವು ಕಾಣಬಹುದು ಪ್ರಮುಖ ಘಟ್ಟಗಳು ಯಾವ ವಿಶೇಷತೆಗಳಿದ್ದಾವೆ ಒಂದಸಲ ಗಮನಿಸೋಣ ಈ ವಾರದಲ್ಲಿನ ಪ್ರಮುಖ ಒಂದು ಮುನ್ನೋಟ ನೋಡೋಣ ಈಗ ಕೋಷ್ಟಕ ನೋಡ್ತಾ ಇದ್ದೀರಾ ಈ ದಿವಸ ಭಾನುವಾರ ಬುಧ ಗ್ರಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದೇ ವಾರ ಅಂದರೆ ಇವತ್ತಿನ ದಿವಸವೇ ಶುಕ್ರನ ಏನು ಸಂಕ್ರಮಣವೂ ಇದೆ ಆತ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧನಿಗೆ ಒಳ್ಳೆಯ ಬಲಿಷ್ಠವಾದ ಸ್ಥಾನ ಶುಕ್ರನಿಗೆ ಶತ್ರುಗಳ ಸ್ಥಾನ ಮಂಗಳವಾರ ಮೂರನೇ ತಾರೀಕು ಕುಜನ ಪರಿವರ್ತನೆಯನ್ನು ನೋಡ್ತೇವೆ ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿದ್ದ ಆತ ಮಿತ್ರಕ್ಷೇತ್ರ ಅಂದರೆ ಶುಕ್ರನ ಮನೆಗೆ ಬರ್ತಾನೆ ಸಮಕ್ಷೇತ್ರಕ್ಕೆ ಬರ್ತಾನೆ ಇನ್ನು ಬುಧವಾರ ವ್ಯತಿಪಾತ ಮಹಾಲಯ ಇದೆ ಶುಕ್ರವಾರ ಮಧ್ಯಾಷ್ಟಮಿಯನ್ನು ಗಮನಿಸ್ತಾ ಇದ್ದೀವಿ ಶನಿವಾರ ಅವಿಧವ ನವಮಿ ಅಂತ ಅದು ಏನು ಅನ್ನೋದನ್ನು ನಾವು ಆಯಾ ದಿವಸ ಆಯಾ ದಿವಸದ ವಿಶೇಷ ನಮ್ಮ ಜಾತಕ ಫಲದಲ್ಲಿ ನೋಡ್ತಾ ಹೋಗೋಣ ಅಂತೂ ಈ ವಾರದಲ್ಲಿ ನಾವು ಸುಮಾರು ಭಾನುವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಇಷ್ಟು ದಿನಗಳ ಕಾಲ ನಾವು ಆ ಒಂದು ವಿಶೇಷತೆಯನ್ನು ಗುರುತು ಮಾಡಿಕೊಳ್ಳಬಹುದು ಇದನ್ನೆಲ್ಲ ನೋಡಿ ಈಗ ಪಿತೃಪಕ್ಷ ಪ್ರಾರಂಭವಾಗಿದೆ ತಾವೆಲ್ಲ ಇದನ್ನು ನೋಟ್ ಮಾಡಿಕೊಂಡು ಯಾವ ದಿವಸ ಏನು ಅಂತ ಆ ದಿವಸ ಆಯಾ ಪೂರ್ವಜರ ಯಾರು ಆಗಿ ಹೋಗಿದ್ದಾರೆ ಅವರ ಸ್ಮರಣೆ ಮಾಡೋದರಿಂದಾಗಿ ನಮಗೆ ಅವರ ಅನುಗ್ರಹ ಉಂಟಾಗುತ್ತೆ ನಮ್ಮ ಬದುಕಿಗೆ ಒಂದು ಬಲ ಭದ್ರವಾದ ವರ ಸಿಗುತ್ತೆ ಹೀಗಾಗಿ ಈ ಮುನ್ನೋಟವನ್ನು ಒಂದ್ಸಲ ಗಮನಿಸಿಕೊಂಡು ಒಂದು ನೋಟ್ ಮಾಡಿಟ್ಕೊಳ್ಳಿ ಇದೆಲ್ಲ ಇದೆ ಈ ಗ್ರಹಗಳ ಪರಿವರ್ತನೆಯಿಂದ ಫಲ ಏನು ಅನ್ನೋದನ್ನು ನಾವು ಆನಂತರದಲ್ಲಿ ಗಮನಿಸೋಣ ಮತ್ತು ಆಯಾ ದಿವಸದ್ದು ಆಯಾ ದಿವಸ ತಾವು ಗಮನಿಸ್ತಾ ಇರ್ತೀರ ಇದು
ಈ ವಾರದ ಒಂದು ವಿಶೇಷ. ನಿಜ, ಕಾಲರ್ ಇದ್ದಾರೆ ಬೆಂಗಳೂರಿನಿಂದ. ರತ್ನಮ್ಮನವರು ಕರೆ ಮಾಡಿದ್ದಾರೆ. ರತ್ನಮ್ಮರೇ ನಮಸ್ತೆ. ನಮಸ್ತೆ ಮೇಡಮ್. ರತ್ನಮ್ಮರೆ, ಏನು ಪ್ರಶ್ನೆ ಇತ್ತು ತಮ್ಮನ್ನ? ಏನ್ ಕಾಡ್ತಾ ಇತ್ತು? ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 18/12/1985 ಬೆಳಗ್ಗೆ 4:36 ಕೊಟ್ಟಿದೆ. 18/12/85 ಅಲ್ವಾ? 1985 ಮೇಡಮ್. ಓಕೆ, 18/12/85 ಬೆಳಗಿನ ಜಾವ 4:36 ಅಲ್ವಾ? 36. ಓಕೆ, ಏನ್ ಪ್ರಶ್ನೆ? ಅವನು ಮದುವೆ ಆದ್ಮೇಲೆ ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಬರ್ತಾನ ಮನೆಗೆ ಅಂತ ಕೇಳ್ಬೇಕಾಗಿತ್ತು ಗುರುಜಿನ. ಖಂಡಿತ ಖಂಡಿತ. 5-6 ವರ್ಷ ಆಯ್ತು ಮೇಡಮ್ ಹೋಗಿ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ಕಾರ ಗುರುಜಿ, ತುಂಬಾ ಚೆನ್ನಾಗಿದೆ ನಿಮ್ ಕಾರ್ಯಕ್ರಮ. ಸಂತೋಷ. ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿ ಸ್ವಚ್ಛವಾಗಿ ಬರ್ತಾ ಇದೆ. ನಿಮ್ಮ ಕನ್ನಡವೂ ಹಾಗೆ ಆಗಿರುತ್ತೆ, ಹಾಗಾಗಿ ಇಷ್ಟವಾಗಿರುತ್ತೆ. ಸಂತೋಷ. ಇದಕ್ಕೆ ನಾವು ಉತ್ತರವನ್ನು ಹುಡುಕೋಣ. ಮಗ ಗುರುಜಿ 6 ವರ್ಷ 7 ವರ್ಷ ಆಯ್ತು ಮದ್ವೆ ಆಗಿ. ಮಗು ಹುಟ್ಟಿದ ಮೇಲೆ ಹೋಗಿ ಅವ್ರ ಮನೆ ಸೇರ್ಕೊಂಡು ವಾಪಸ್ಸೇ ಬಂದಿಲ್ಲ. ಅವನ್ಗೆ ನಾವೇನ್ ಏನ್ ತೊಂದ್ರೆ ಕೊಟ್ಟಿಲ್ಲ, ಅವಳಿಗೆ ಆಗ್ಲಿ ಅವನಿಗೆ ಆಗ್ಲಿ ಒಂದ್ ಸಾಲ ಕೊಟ್ಟಿಲ್ಲ, ಏನು ಇಲ್ಲ. ಈಗ ಅವ್ರ ಮನೆಯಿಂದನೇ ಎಲ್ಲ ಹೊರಗಡೆ ಕೆಲ್ಸಕ್ ಹೋಗಿದಾನಂತೆ. ಅವ್ರ ಮನೆಗ್ ಬರ್ತಾನೆ ಹೋಗ್ತಾರೆ, ಮತ್ ಇಲ್ಲಿಗ್ ಬರಲ್ಲ, ನಮ್ಮನ್ ನೋಡಲ್ಲ. ಈಗ ಬರ್ತಾನ ಅವನು ಅಷ್ಟೇ ಗುರುಜಿ, ಬರ್ತಾನ ಕೊನೆಗಾಲ ನೋಡ್ಕೋತಾನ ಅನ್ನೋದು ಒಂದು ಪ್ರಶ್ನೆ. ನಿಜ, ಮಕ್ಕಳು ಹೇಗೆ ಮಾಡಿದ್ರೆ ಮನಸ್ಸಿಗೆ ಬೇಸರ ಆಯ್ತವ? ಆ್ಯಕ್ಚುಯಲ್ ಆಗಿ ಎರಡೂ ಕಡೆ ಅವರು ನಿಭಾಯಿಸಬೇಕು, ಎರಡೂ ಕಡೆ ನೋಡಿಕೊಳ್ಳಬೇಕು. ಯಾಕೆಂದರೆ ಅದು ಅವರ ಜವಾಬ್ದಾರಿ. ಅದು ಕೆಲವೊಮ್ಮೆ ಏನಾಗುತ್ತೆ, ಸಂದರ್ಭಗಳು ಯಾವುದೋ ಒಂದು ಅಹಿತಕರ ಘಟನೆ, ಕಹಿ ಘಟನೆ ಹಾಗೆ ಒಂದು ಮನಸ್ಸನ್ನು ಬದಲಾಯಿಸಿಬಿಟ್ಟಿರುತ್ತೆ. ಕಾಲ ಇದಕ್ಕೆ ಖಂಡಿತ ಉತ್ತರ ಕೊಡುತ್ತೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ಅವರ ಕಾಲವನ್ನು ನೋಡಿದ್ರೆ ಈಗ ಬುಧನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಬುಧನ ಭುಕ್ತಿಯೇ ನಡೀತಾ ಇದೆ. ನೋಡಿ, 2025 ಫೆಬ್ರವರಿ ನಂತರದಲ್ಲಿ ಅವರಿಗೆ ಒಂದು ಒಳ್ಳೆಯ ಕಾಲ ಏರ್ಪಾಡಾಗುತ್ತೆ. ಆಗ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯ ರೀತಿಯಲ್ಲಿ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಬದಲಾಗ್ತಾರೆ. 1 ವರ್ಷ ಸಮಯ ಕೊಡಿ ಅವರಿಗೆ, ಖಂಡಿತ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ರತ್ನಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮಂಗಳೂರಿನಿಂದ ವೀಣಾ ಅವರು ಕಾಲ್ ಮಾಡಿದ್ದಾರೆ. ವೀಣಾ ಅವರು ನಮಸ್ಕಾರ. ನಮಸ್ತೆ. ಶುಭೋದಯ ತಮಗೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ನಂಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಜನ್ಮದಿನಾಂಕ ಗೊತ್ತಿಲ್ಲ ಮ್ಯಾಮ್, ನಾನು 9 ನಂಬರ್ ಸೆಲೆಕ್ಟ್ ಮಾಡ್ತೇನೆ. 9 ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಓಕೆ. ಏನ್ ಪ್ರಶ್ನೆ? ಪ್ರಶ್ನೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಹ್ಮ್. ಮತ್ತೆ ಸ್ವಲ್ಪ ಬೇಸರ, ಕಿರಿಕಿರಿ, ಹೀಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗೆ. ಖಂಡಿತ ಖಂಡಿತ ಪರಿಹಾರ ನೀಡ್ತಾರೆ ಶಾಸ್ತ್ರಗಳು. ನಮಸ್ಕಾರ ವೀಣಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೀವು 9 ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಅದು 9 ಅಂದರೆ ಅದು ಮೇಷರಾಶಿಯ ಕೊನೆಯ ಪಾದವನ್ನು ಸೂಚಿಸುತ್ತೆ. ಹಾಗಾಗಿ ನೋಡಿ, ಈಗ ರಾಶ್ಯಾಧಿಪತಿ ನೋಡಿ, ಈಗ 3ನೇ ತಾರೀಕು ಅವನ ಪರಿವರ್ತನೆ ಇದೆ. ಯಾರು? ಕುಜನ ಪರಿವರ್ತನೆ ಇದೆ. ಇಷ್ಟು ದಿವಸ ಆ ಶತ್ರುತ್ವ, ಬಾಧೆ, ಮಾನಸಿಕ ಕಿರಿಕಿರಿ, ಈ ಎಲ್ಲ ರೀತಿಯ ತೊಡಕುಗಳನ್ನು ಅದರಿಂದ ಹೊರಬರ್ತೀರಾ? ಯೋಚನೆ ಮಾಡೋದು ಬೇಡ. 3ನೇ ತಾರೀಕಿನಿಂದ ನಿಮ್ಮ ಬದುಕು ಬದಲಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ನೀವು ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ಮಾಡಿಸಿ. ಅದು ನಿಮಗೆ ತುಂಬ ಉಪಕಾರಿಯಾಗುತ್ತೆ. ಸಾಧ್ಯವಾದರೆ 6 ಮಂಗಳವಾರಗಳ ಕಾಲ ಅದನ್ನು ನಿರಂತರವಾಗಿ ತಪ್ಪಿಸದೆ ಪ್ರಯತ್ನ ಮಾಡಿ. ಅಷ್ಟರಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ನನಗೆ ಅನಿಸಿದ ಮಟ್ಟಿಗೆ 3ನೇ ತಾರೀಕು, ನಾಳೆ ಬರುವ 3ನೇ ತಾರೀಕು ಏನಿದೆ, ಮಂಗಳವಾರದಿಂದ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಿ. ಧನ್ಯವಾದ ವೀಣಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ನೆಲಮಂಗಲದಿಂದ ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆನೇ ಕೇಳ್ತೆ. ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿದಿದೆಯಾ? 10/9/1979. ಸಮಯ ಬೆಳಗ್ಗೆ 7:05. 7:05 ಬೆಳಗ್ಗೆ. ಏನ್ ಪ್ರಶ್ನೆ? ಪ್ರಶ್ನೆ, ನನ್ನ ಜೀವನ ಹೆಂಗಿದೆ ಅಂತ ತಿಳ್ಕೊಬೇಕಾಯ್ತು. ಓಕೆ, ಮುಂದಿನ ಭವಿಷ್ಯ ಅಲ್ವಾ? ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಗಳು. ನಮಸ್ಕಾರ. ಸಮಯ ಬೆಳಗ್ಗೆ 7. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮುಂದಿನ ಜೀವನ ಹೇಗಿರ್ತದೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ಈಗ ರಾಹುದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ರಾಹು ವ್ಯಯಸ್ಥಾನದಲ್ಲಿ ಇದ್ದಾನೆ. ಸ್ವಲ್ಪ ಅನಗತ್ಯ ಖರ್ಚುಗಳು ಬಂದ್ಬಿಡುತ್ತೆ, ಅಚಾನಕ್ಕಾದ ಖರ್ಚುಗಳು ಬಂದ್ಬಿಡುತ್ತೆ. ಹೀಗಾಗಿ ಅದಕ್ಕೆ ನೀವು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ಅಂದರೆ ಯಾವುದು ಬೇಕು, ಯಾವುದು ಬೇಡ, ಇವುಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ತಾವು 2025 ಜೂನ್ ನಂತರ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಅಲ್ಲಿವರೆಗೆ ಸ್ವಲ್ಪ ನೀವು ನಾಗಪ್ರಾರ್ಥನೆ, ಹತ್ತಿರದಲ್ಲಿ ಯಾವುದಾದ್ರು ನಾಗರ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ 7ನೇರಿನಿಂದ ಅಭಿಷೇಕ ಮಾಡಿಸಿ. ಅದು ಏನು ಮಾಡುತ್ತೆ, ನಿಮ್ಮ ಈ ಅನಗತ್ಯ ಖರ್ಚುಗಳನ್ನು
ಮತ್ತು ಇತ್ಯಾದಿ ತೊಡಕುಗಳನ್ನು ಬಿಡಿಸಿಕೊಟ್ಟು ನಿಮಗೊಂದು ಒಳ್ಳೆ ದಾರಿಯನ್ನು ಸೂಚಿಸುತ್ತೆ. ಪ್ರತಿ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಎಳನೀರನ್ನ ಅಭಿಷೇಕ ಮಾಡಿಸಿ ಮರಿಬೇಡಿ, ಅದು ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ, ಒಳ್ಳೆಯದಾಗಲಿ. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಬೆಂಗಳೂರಿನಿಂದ ರೇಣುಕಾ ಅವರು ಕರೆ ಮಾಡಿದ್ದಾರೆ. ರೇಣುಕಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಬಗ್ಗೆ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 1988 ಓಕೆ. ಏಪ್ರಿಲ್ 15. 15/4/88 ಓಕೆ. ಸಮಯ? ರಾತ್ರಿ 11:30. ರಾತ್ರಿ 11:30 ಓಕೆ. ಏನ್ ಪ್ರಶ್ನೆ? ಅವನು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಉದ್ಯೋಗ ಹೋಗಿದೆ ಈಗ. ಖಂಡಿತ. ಏನಿದೆ ಪರಿಹಾರ ತಿಳಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ರೇಣುಕಾ ಅವರೇ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಈಗ ಅವರಿಗೆ ಶುಕ್ರದಶಿಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಜನವರಿವರೆಗೆ ಬುಧ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಗ್ರಹಗಳು ನೀಚಾರಿ ಶ್ರೇಷ್ಠ ವೇಸಂಶ್ರಿತಾಹಿ ಶುಭಾಹ ಪ್ರಯಚ್ಛನ್ ಯಶುಭಾನಿ ಸರ್ವೇ ಅಂತ. ಬುಧ ಒಳ್ಳೆ ಶುಭ ಗ್ರಹ, ಆದರೆ ಅವನು ನೀಚನಾಗಿದ್ದಾಗ ಏನು ಮಾಡ್ತಾನೆ? ಅಶುಭವನ್ನೇ ತೊಡಕನ್ನೇ ತಂದುಕೊಡ್ತಾನೆ. ವೃತ್ತಿಯ ಅಧಿಪತಿ ಕೂಡ ಅವನೇ ಆಗಿದ್ದಾನೆ, ಆದರೂ ಅಲ್ಲಿ ಸಮಾಧಾನ ಕೊಡೋದಿಲ್ಲ. ಸುಖ ಸ್ಥಾನದಲ್ಲಿದ್ದಾನೆ, ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನೋಡಿ, ಪ್ರತಿ ದಿವಸ ಅವರಿಗೆ ವಿಷ್ಣು ಸಹಸ್ರನಾಮ ಹೇಳಕ್ಕೇಳಿ, ಅದು ತುಂಬ ತುಂಬ ದಿವ್ಯವಾದ ಭವ್ಯವಾದ ಫಲವನ್ನು ತಂದುಕೊಡುತ್ತೆ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳದೆ ಹೊಸ್ತಿಲಿ ದಾಟೋದು ಬೇಡ. ಅವರು ಅದನ್ನು ಮಾಡಿ ನೋಡಿ, ಬೇಕಾದ್ರೆ ಒಂದು 48 ದಿನ ಒಂದು ಮಂಡಲ ನಿರಂತರವಾಗಿ ತಪ್ಪದೇ ಮಾಡಲಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ರೇಣುಕಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ದಾವಣಗೆರೆಯಿಂದ ಪರಮೇಶ್ವರ್ ಕಾಲ್ ಮಾಡಿದ್ದಾರೆ. ಪರಮೇಶ್ವರ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ಅಣ್ಣವ್ರ ಬಗ್ಗೆ ಕೇಳಬೇಕು. ಅಣ್ಣವರ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 25/5/1984. 25/5/1984. ಸಮಯ? ಸಮಯ ಸಾಯಂಕಾಲ 4:30. 4:30 ಸಾಯಂಕಾಲ. ಏನ್ ಪ್ರಶ್ನೆ? ಅದೇ ಅವ್ರದ್ದು ಮದುವೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳಬೇಕು. ಮದುವೆ ಸೆಟ್ ಆಗ್ತಾ ಇಲ್ಲ, ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ ಓಕೆ ಓಕೆ. ಖಂಡಿತ ಖಂಡಿತ ಉತ್ತರಿಸ್ತಾ ಇರ್ತಾನೆ. ನಮಸ್ಕಾರ ಪರಮೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹಕ್ಕೆ ಯಾಕೆ ಇಷ್ಟು ಪ್ರತಿಬಂಧಕವಾಗಿದೆ ಅನ್ನೋ ತಮ್ಮ ಪ್ರಶ್ನೆ ಅಲ್ವಾ? ಆಮೇಲೆ ಅವರಿಗೆ ಸೌರ್ಯಾಸ್ತ ಇದನ್ನ ಇದೆ, ಅದು ಏನಂದ್ರೂ ಕಡಿಮೆನೆ ಆಗ್ತಲ್ಲ. ಎಷ್ಟು ಡಾಕ್ಟರ್ಗಳ ಮೇಲೆ ನಂಬಿಕೆನೂ ಹೋಗ್ಬಿಟ್ಟಿದೆ. ನೋಡಿ, ಇದು ಏನಾಗಿದೆ, ಇದು ತುಲಾ ಲಗ್ನ. ಲಗ್ನದಲ್ಲಿ ಸಪ್ತಮಾಧಿಪತಿ ಕುಜ ಹಾಗೂ ಶನಿಶ್ಚರ ಇಬ್ಬರು ಪರಸ್ಪರ ವಿರೋಧಿಗಳು. ಒಂದು ಬೆಂಕಿ ವಾಯು, ಈ ಬೆಂಕಿ ಗಾಳಿ ಒಂದು ಕಡೆ ಸೇರಿದ್ರೆ ಏನಾಗುತ್ತೆ, ಅಲ್ಲಿ ಸಾಮಾನ್ಯವಾಗಿ ಸ್ಫೋಟ, ಅದು ಪ್ರಮಾದಕ್ಕೆ ಕಾರಣವಾಗುತ್ತೆ. ಅಂಥದ್ದೊಂದು ಲಕ್ಷಣ ಈ ಜಾತಕದಲ್ಲಿ ಇದೆ. ಮತ್ತು ಅಷ್ಟಮಾಧಿಪತಿ ಶುಕ್ರ ಲಗ್ನಾಧಿಪತಿಯವೋ ಅವನೇ ವ್ಯಯಾಧಿಪತಿ ಬುಧನ ಜೊತೆಗೆಲ್ಲ ಸೇರಿದ್ದಾನೆ ಸಪ್ತಮ ಸ್ಥಾನದಲ್ಲಿ. ಇದೆಲ್ಲವೂ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಈಗ ಪ್ರಸ್ತುತ ಗುರುದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ. ನೋಡಿ, ವ್ಯಯಾಧಿಪತಿ ಯಾರೋ ಅವನ ಕಾಲವೇ ನಡೀತಾ ಇದೆ. ಇದೆಲ್ಲವೂ ಕಾರಣದಿಂದಾಗಿ ಏನಾಗುತ್ತೆ, ಫಲ ದೂರ ಆಗ್ತಾ ಹೋಗುತ್ತೆ. ವ್ಯಯ ಅಂದರೆ ಅದರಿಂದ ದೂರ, ಫಲದಿಂದ ದೂರ ಆಗುವುದು, ನಷ್ಟವಾಗುವುದು, ಇಂಥದ್ದೊಂದು ಲಕ್ಷಣ ಈಗ ನಡೀತಾ ಇದೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ ಇವರಿಗೆ. ಯಾವುದಾದ್ರು ಈ ನರಸಿಂಹ ಕ್ಷೇತ್ರದಲ್ಲಿ, ಉದಾಹರಣೆಗೆ ನಮ್ಮ ಈ ತುಮಕೂರು ಹತ್ರ ಇರತಕ್ಕಂತಹ ದೇವರಾಯನ ದುರ್ಗದ ಸಮೀಪದಲ್ಲಿದೆಯಲ್ಲ ಲಕ್ಷ್ಮೀ ನರಸಿಂಹ ಸನ್ನಿಧಾನ, ಅಲ್ಲಿ ಒಂದು ಕಲ್ಯಾಣೋತ್ಸವವನ್ನು ಮಾಡಿಸಿ ಅವರಿಗೆ. ಬಹುಶಃ ಅವರ ಅನುಗ್ರಹದಿಂದ ಅಪೇಕ್ಷಿತ ಒಂದು ಫಲ ಸಿದ್ಧಿಯಾಗುತ್ತೆ. ಯೋಚನೆ ಮಾಡೋದು ಬೇಡ. ಮತ್ತು ಈ ಸೂರ್ಯಾಸೀಸ್ ಅಂತ ಏನು ಹೇಳಿದ್ರೆ, ಇದಕ್ಕೆ ನಾಗನಿಗೆ ಗಂಧಾಲಂಕಾರ ಮಾಡಿಸ್ಬಿಟ್ಟು ಆ ಗಂಧವನ್ನು ಸ್ವಲ್ಪ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಗಂಧವನ್ನು ನೀರಿಗೆ ಮಾಡಿ ಅದನ್ನು ಎಲ್ಲಿ ತೊಂದರೆ ಇದೆ ಅಲ್ಲಿ ಹಚ್ಚಲಿಕ್ಕೆ ಹೇಳಿ. 8 ಮಂಗಳವಾರ ಹೀಗೆ ಮಾಡಲಿ. ನಾಗನ ಅನುಗ್ರಹ ಆದರೆ ಚರ್ಮವ್ಯಾಧಿ ಸಂಪೂರ್ಣ ನಿವಾರಣೆ ಆಗಿಬಿಡುತ್ತೆ. ಪ್ರಯತ್ನ ಮಾಡಿ, ಎರಡು ಪರಿಹಾರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ಪರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ರಮಾಮಣಿ ಅವರು ಕಾಲ್ ಮಾಡಿದ್ದಾರೆ. ರಮಾಣಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಮಗನ ಬಗ್ಗೆ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 12/12/1999 ಮೇಡಮ್. 12/2/1999 ಅಲ್ವಾ? ಏನ್ ಸಮಯ? ಸಮಯ ಯಾವುದು? ಸಮಯ ರಾತ್ರಿ 2 ಗಂಟೆ ಮೇಡಮ್. ಗುರುವಾರ ರಾತ್ರಿ, ಶುಕ್ರವಾರ ಮಾರ್ನಿಂಗ್. ಅಂದ್ರೆ 12 ರಾತ್ರಿನ? 12 ರಾತ್ರಿ ಅಲ್ಲ, 11 ರಾತ್ರಿ. 11:30 ಓಕೆ. ಅಂದ್ರೆ 12/2/1999 2 ಗಂಟೆ ಅಲ್ವಾ? ಹೌದು ಮೇಡಮ್. ಓಕೆ. ಏನ್ ಪ್ರಶ್ನೆ? ಅವನು ಓದಿದಾನೆ, ಅವನ್ ಕೆಲಸ ಸಿಗುತ್ತಾ? ಓಕೆ, ಉದ್ಯೋಗದ ಬಗ್ಗೆ ತಿಳ್ಕೊಬೇಕಲ್ವಾ? ಖಂಡಿತ. ಭವಿಷ್ಯ ಮುಂದೆ ಆಗ್ತಾರ? ಓಕೆ ಓಕೆ. ನಮಸ್ಕಾರ ರಮಾಮಣಿ ಅವರೇ.
ನಮಸ್ಕಾರ. ಉದ್ಯೋಗದ ಬಗ್ಗೆ ಕೇಳಿದ್ರಿ ಅಲ್ವಾ? ನೋಡಿ, ಉದ್ಯೋಗ ಮದುವೆ ಭವಿಷ್ಯ ಮುಂದೆ. ಅದೇ ಅದೇ, ಈಗ ನೋಡಿ, ಇವರಿಗೆ ರವಿ ದಶೆಯಲ್ಲಿ ಈಗ ಚಂದ್ರನ ಒಂದು ಕಾಲ ನಡೀತಾ ಇದೆ. ಈಗ ಅನುಕೂಲ ಇದೆ ಅವರಿಗೆ, ಯೋಚನೆ ಮಾಡೋದು ಬೇಡ. ಜಾತಕದಲ್ಲಿ ಒಳ್ಳೆಯ ಕಾಲ ಶುರುವಾಗುತ್ತೆ ಇನ್ನೇನು. ಯಾಕೆಂದರೆ ಚಂದ್ರ ಇವರ ಜಾತಕದಲ್ಲಿ ಇರತಕ್ಕಂಥದ್ದು ಬಲಹೀನ, ಸ್ವಲ್ಪ ಪಕ್ಷದ ಬಲ ಕಡಿಮೆ ಇದೆ. ಹೀಗಾಗಿ ಅವರಿಗೆ ಯಾವಾಗಪ್ಪ ಅನುಕೂಲ ಆಗುತ್ತೆ ಅಂತ, ನವೆಂಬರ್ 11ನೇ ತಾರೀಕಿನ ನಂತರದಲ್ಲಿ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ನವೆಂಬರ್ ನಂತರ ಅವರಿಗೆ ಒಳ್ಳೆಯ ಕಾಲ ಬರ್ತದೆ. ಉದ್ಯೋಗಕ್ಕೆ ಹಾಗೂ ಅವರ ಮುಂದಿನ ಜೀವನಕ್ಕೆ, ಭದ್ರತೆಗೆ ಅನುಕೂಲ ಖಂಡಿತ ಆಗುತ್ತೆ. ಅವರು ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಲಿ. ಯಾಕೆಂದರೆ ಲಗ್ನಾಧಿಪತಿ ವೇದಲ್ಲಿದ್ದರೆ ಸಾಮಾನ್ಯವಾಗಿ ಅವರು ಏನು ಬಯಸ್ತಾರೋ ಅದು ಅವರಿಂದ ದೂರ ಆಗ್ತಾ ಹೋಗುತ್ತೆ. ಇದು ಈ ಜಾತಕದ ಲಕ್ಷಣ. ಹೀಗಾಗಿ ಅವರು ಸುಬ್ರಹ್ಮಣ್ಯನ ಪ್ರಾರ್ಥನೆ ಪ್ರತಿ ಮಂಗಳವಾರ ಮಂಗಳವಾರ ತಪ್ಪದೆ ಅಲ್ಲಿಗೆ ಹೋಗಿ ಒಂದು ಅಷ್ಟೋತ್ತರ ಸೇವೆಯಾದರೂ ಮಾಡಿಸ್ಲಿ, ಒಂದು ಶ್ರದ್ಧೆ ಇಟ್ಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಇವರಿಗೆ ತಪ್ಪಿಸದೆ ಅದನ್ನು ಮಾಡಲಿಕ್ಕೆ ಹೇಳಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ರಮಾಮಣಿಯವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನಷ್ಟು ಕರೆಗಳಿಗೆ ಶಾಸ್ತ್ರಗಳು ಸ್ಪಂದಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಬಹಳ ಸಮಯದಿಂದ ಕಾಯ್ತಾ ಇದ್ದಂತಹ ರಾಶಿಫಲವನ್ನು ತಿಳಿಯುವಂತಹ ಸಂದರ್ಭ ಶಾಸ್ತ್ರಗಳೇ. ಆರಂಭದಲ್ಲಿ ಮೊದಲ ಮೂರು ರಾಶಿಗಳ ಫಲಾನುಫಲವನ್ನು ನಾವು ತಿಳಿಯೋದಾದರೆ, ರಾಶಿಫಲವನ್ನು ನೋಡೋ ಮುನ್ನ ನಾವೊಂದು ಕೋಷ್ಟಕವನ್ನು ಗಮನಿಸೋಣ. ಅಂದರೆ ಈ ಗ್ರಹಸ್ಥಿತಿ ಹೇಗಿರ್ತದೆ ಈ ಇದನ್ನು ನೋಡೋಣ. ಒಂದ್ಸಲ ತಾವು ನೋಡ್ತಾ ಇದ್ದೀರಾ, ಚಂದ್ರ ಗುರು ರಾಹು ಈ ದಿವಸ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು. ಶುಕ್ರನ ಪರಿವರ್ತನೆ ಇದೆ, ಬುಧನ ಪರಿವರ್ತನೆ ಕೂಡ ಇದೆ. ಇನ್ನು ಕುಜ ರವಿಯರು ಕನ್ಯಾ ರಾಶಿಯಲ್ಲಿ ನೋಡ್ತಾ ಇದ್ದೀವಿ. ಕೇತು ಇರ್ತಕ್ಕಂಥದ್ದು ತುಲಾರಾಶಿಯಲ್ಲಿ, ಶನಿಮಾನಿಯರು ಒಟ್ಟಾಗಿದ್ದಾರೆ. ಇದಾದ ನಂತರದಲ್ಲಿ ಚಂದ್ರನ ಒಂದು ಏನು ಗಣನೆ ಏನಿದೆ, ಅಂದರೆ ಗತಿ ಏನಿದೆ, ಅದು ಈ ವಾರದಲ್ಲಿ ಅಂತ್ಯದವರೆಗೆ ಆತ ಮಿಥುನ ರಾಶಿಯವರೆಗೆ ಬರ್ತಾನೆ. ಅಂದರೆ ಈಗಿರ್ತಕ್ಕಂಥ ಸ್ಥಳದಿಂದ ಮಿಥುನದವರೆಗೆ ಬರ್ತಾನೆ. ಮಾಂದಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈ ಸಂದರ್ಭದಲ್ಲಿ ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ನಾವು ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ತಾವು ಗಮನಿಸ್ತಾ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ಪ್ರಕ್ಷುಬ್ಧತೆ ಅಂತೀವಲ್ಲ, ವಾತಾವರಣ ಹಾಳಾಗುವ ಸಾಧ್ಯತೆ. ಕೆಲಸ ವಿಚಾರದಲ್ಲೂ ಅಷ್ಟೇ, ಸ್ವಲ್ಪ ತೊಡಕುಗಳು ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಕೆಲಸ ಏನು ಮಾಡ್ತಾ ಇದ್ದೀರಾ, ಕೆಲಸ ಕೊಟ್ಟಿದ್ದು ಇದೇನಾ ಅಥವಾ ಇನ್ನೇನು ಕೊಟ್ಟಿದ್ದಾರೆ ಇದನ್ನು ಗಮನಿಸಿ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ಮೇಷರಾಶಿಯವರಿಗೆ ನೋಡಿ, ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ವಸ್ತುನಷ್ಟತೆ, ಕ್ಲೇಶ, ಯಾವುದೋ ಚರ್ಚೆಗಳಲ್ಲಿ ಅನಗತ್ಯ ಚರ್ಚೆ, ಕೆಲವೊಮ್ಮೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇಡದೇ ಇರೋ ಚರ್ಚೆಗಳು ಉಂಟಾಗುತ್ತೆ, ತನ್ಮೂಲಕ ಮಾನಹಾನಿ ಆಗ್ತಕ್ಕಂಥದ್ದು. ಈ ರೀತಿಯ ಒಂದು ತೊಡಕುಗಳಿದ್ದಾವೆ. ಬುಧವಾರ ಗುರುವಾರ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ತಮಗೆ ಸಪ್ತಮ ಸ್ಥಾನದಲ್ಲಿ ಮಾಂದಿ ಬರ್ತಾನೆ. ಹೀಗಾಗಿ ಸ್ವಲ್ಪ ದಾಂಪತ್ಯ ಜೀವನ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳು, ಪಾಲುದಾರಿಕೆ ಒಪ್ಪಂದದಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅವುಗಳಲ್ಲಿ ಸ್ವಲ್ಪ ಮೋಸಗಳು, ತೊಂದರೆಗಳು, ನಿಮಗೆ ಗೊತ್ತಿಲ್ಲದೆ ಇನ್ನೇನೋ ವ್ಯವಹಾರಗಳು ನಡೆದು ಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಈ ವಾರ ಪೂರ್ತಿ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ, ಅದು ತುಂಬ ಬಲವನ್ನು ತಂದುಕೊಡುತ್ತೆ, ನಿಮ್ಮ ಬುದ್ಧಿಯನ್ನು ಸರಿಪಡಿಸುತ್ತೆ, ಅದು ಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ದಿವಸ ಈ ಒಂದು ವಾರದಲ್ಲಿ ಹೇಗಿರ್ತದಪ್ಪ ಅಂದರೆ, ಈ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಇರ್ತದೆ. ವಾರದ ಆದಿಯಲ್ಲಿ ನಿಮಗೆ ವಿಪರೀತವಾದ ವ್ಯಯವನ್ನು ಸೂಚಿಸ್ತಾ ಇದೆ. ಒಳ್ಳೆಯ ಕಾರ್ಯಕ್ಕೆ ಒಂದಷ್ಟು ವಿನಿಯೋಗ ಆಗುತ್ತೆ, ಕೆಲವೊಮ್ಮೆ ಅನಗತ್ಯವಾದದ್ದು ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಕೆಲಸದಲ್ಲಿ ಅಷ್ಟು ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿಗಳಾಗ್ತಕ್ಕಂತಹ ಸಾಧ್ಯತೆ. ನಾಳೆ ದಿವಸ ಸ್ವಲ್ಪ ಹುಷಾರಾಗಿರಿ. ನಾಡಿದ್ದು ನಿಮಗೆ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ. ವಸ್ತು ನಷ್ಟವಾಗ್ತಕ್ಕಂಥದ್ದು, ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ವೃಷಭ ರಾಶಿಯವರಿಗೆ ಯಥಾಪ್ರಕಾರ ನಿಮಗೆ ಒಂದು ಸ್ವಲ್ಪ ನೋವು, ಮಾನಸಿಕವಾಗಿ ಪೆಟ್ಟು ಬರೆ ಬೀಳ್ತಕ್ಕಂಥದ್ದು, ಅದು ದೇಹಕ್ಕಾದರೆ ಸಹಿಸ್ಕೋಬೋದು, ಮನಸ್ಸಿಗೆ ಬರೆ ಬಿದ್ದರೆ ಕಷ್ಟ. ಆ ರೀತಿಯ ವಾತಾವರಣ ಮಂಗಳವಾರ ಬುಧವಾರ ಇರ್ತದೆ. ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ನಿಮಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ವಾರದ ಅಂತ್ಯದಲ್ಲಿ ಅಂತಂದರೆ ನಿಮಗೆ ಹಣಕಾಸಿನ ಒಂದು ಬಲ ಬರ್ತದೆ. ಸ್ವಲ್ಪ ಕುಟುಂಬದಲ್ಲಿ ಸಹಕಾರ, ಸ್ತ್ರೀಯರಿಗೆ ಸ್ವಲ್ಪ ಮಾನ್ಯತೆ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದಷ್ಟು ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದಲ್ಲೂ ಅಷ್ಟೇ, ನಿಮಗೊಂದು ಒಳ್ಳೆಯ ಕೆಲಸದಲ್ಲಿ ಒಂದು ಭದ್ರತೆ, ಒಂದು ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ನೀವು ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಅಂದರೆ, ಆರನೇ ಮನೆಯಲ್ಲಿ ಮಾಂದಿ ಉದಿಯಾದರೂ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋದು, ಗಾಯಗಳಾಗೋದು, ತರಚೋದು ಇಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ, ತುಂಬ ನಿಮಗೆ ಬಲವನ್ನು ಕೊಡುತ್ತೆ. ಈ ವಾರವಿಡೀ ನೀವು ದುರ್ಗಾ ಒಂದು ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಹೋಗೋಣ.
ಮಿಥುನ್ ರಾಶಿಯವರನ್ನ ಗಮನಿಸಿಕೊಂಡ್ರೆ ಈ ದಿವಸ ನಿಮಗೆ ಲಾಭದಾಯಕವಾಗಿದೆ. ವಾರದ ಆದಿಯಲ್ಲಿ ನಿಮಗೆ ಒಂದು ಲಾಭವನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಕುಟುಂಬದ ಒಂದು ಸಹಕಾರ ಸಿಗುತ್ತೆ, ಕುಟುಂಬದಲ್ಲೂ ನಿಮಗೆ ಹೆಚ್ಚಿನ ಪ್ರಶಂಸೆ ಲಾಭಗಳು, ಹಿರಿಯರಿಂದ ಒಂದು ಮಾರ್ಗದರ್ಶನ, ಒಂದು ಒಳ್ಳೆಯ ವರ್ತಮಾನ ಸುದ್ದಿಯನ್ನು ಕೇಳ್ತೀರಾ. ಈ ರೀತಿ ಶುಭ ಫಲವನ್ನು ಕಾಣಬಹುದು. ಸೋಮವಾರ ಮಂಗಳವಾರದ ಮಟ್ಟಿಗೆ ನಿಮಗೆ ನೋಡಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಸ್ವಲ್ಪ ಏನೋ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೊಂದು ಅಡ್ಡಿ ಬರತಕ್ಕಂಥದ್ದು, ಈ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇರೋರಿಗೆ ತೊಂದರೆ ಇಲ್ಲ. ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಯಥಾ ಪ್ರಕಾರ ಆರೋಗ್ಯದಲ್ಲಿ ವ್ಯತ್ಯಾಸ, ವ್ಯವಹಾರಗಳಲ್ಲಿ ತೊಡಕು, ಸ್ವಲ್ಪ ಮಟ್ಟಿಗೆ ಈ ವಿದೇಶ ಪ್ರಯಾಣ ಇದ್ದರೆ ಅಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು, ಅಥವಾ ವೇಟಿಂಗ್ ಮಾಡ್ಬೋದು, ವಿಪರೀತವಾಗಿ ಕಾದು ಕಾದು ಸಾಕಾಗ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ ಇದೆ. ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಗಮನ ಇರಲಿ. ಆದರೆ ಹಣಕಾಸಿನ ಬಲ ಇರ್ತದೆ, ಕುಟುಂಬದ ಸಹಕಾರ ಖಂಡಿತ ಇರ್ತದೆ. ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರ ನಿಮಗೆ ಚೆನ್ನಾಗಿದೆ, ಹಣಕಾಸಿಗೆ ತೊಂದರೆ ಆಗೋದಿಲ್ಲ, ನಿಮ್ಮ ಆರೋಗ್ಯವೂ ಸ್ವಲ್ಪ ತೊಂದರೆ ಚೆನ್ನಾಗಿರ್ತದೆ. ಆದರೆ ಉದರ ಬಾಧೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಸಂಬಂಧಿ ತೊಂದರೆಗಳಾಗಬಹುದು, ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಶುಕ್ರವಾರ ಶನಿವಾರ ನಿಮಗೆ ಮಕ್ಕಳಿಂದಾಗಿ ಸ್ವಲ್ಪ ಅಸಮಾಧಾನ ಅನ್ನೋದನ್ನು ಸೂಚಿಸ್ತಾ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಎಲ್ಲ ತೊಡಕುಗಳನ್ನು ಬಿಡಿಸುತ್ತೆ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಕಿರಿಕಿರಿ ಇದ್ದರೆ ತಾಯಿಯರ ತಾಯಿ ಯಾರು? ಲಲಿತೆ. ಹೀಗಾಗಿ ಲಲಿತಾ ಸಹಸ್ರನಾಮ ತುಂಬ ಸಹಾಯವಾಗುತ್ತೆ ಈ ವಾರ. ಇದು ಮೊದಲ ರಾಶಿಗಳು ಖಂಡಿತ. ಇನ್ನುಳಿದ ರಾಶಿಗಳ ಫಲ ಜೊತೆಗೆ ಇನ್ನಷ್ಟು ಕರೆಗಳಿಗೆ ತಿನ್ನಿದ ಪರಿಹಾರವನ್ನು ಕೂಡ ಪಡೆದುಕೊಳ್ತೀವಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗಿದೆ. ವಾರ ಭವಿಷ್ಯ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮಷ್ಟು ಇನ್ನಷ್ಟು ಕರೆಗಳಿಗೆ ಶಾಸ್ತ್ರಿಗಳು ಸ್ಪಂದಿಸ್ತಾರೆ. ಅದಕ್ಕೂ ಮುನ್ನ ಬೆಂಗಳೂರಿನಿಂದ ಪೂಜಾ ಅನ್ನೋರು ಕರೆ ಮಾಡಿದ್ದಾರೆ. ಪೂಜಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಪೂಜಾ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಮನೆಯವ್ರ ಬಗ್ಗೆ ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. ಅವ್ರ ಜನ್ಮ ದಿನಾಂಕ 31/10/84 ಮೇಡಮ್. 88 ಓಕೆ. ಸಮಯ? ಬೆಳಿಗ್ಗೆ 11:00. 11:00 ಬೆಳಿಗ್ಗೆ. ಏನ್ ಪ್ರಶ್ನೆ ಮೇಡಮ್? ಅವ್ರಿಗೆ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಓಕೆ. ಉದ್ಯೋಗದ ಬಗ್ಗೆ ಅಲ್ವಾ? ಖಂಡಿತ ಉತ್ತರಿಸ್ತಾರೆ ತಮಗೆ ಪೂಜಾ. ನಮಸ್ಕಾರ ಪೂಜಾ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ. ಆತಂಕದಲ್ಲೇ ಇದ್ದೀರಾ ತಾವು? ಯಾಕೋ ನೋಡೋಣ, ಆತಂಕ ಮಾಡ್ಕೋಬೇಡಿ, ನೋಡೋಣ. ಇದು ನೋಡಿ, ಧನುರ್ಲಗ್ನ ಇವರದು, ಕರ್ಮಸ್ಥಾನದಲ್ಲಿ ಬುಧನಿದ್ದಾನೆ. ಬುಧ ಈ ದಿವಸ ನೋಡಿ, ನಾನಾಗಲೇ ಹೇಳಿದೆ, ಈ ದಿವಸ ಗ್ರಹ ಪರಿವರ್ತನೆ ಇದೆ. ಬುಧ ಸಾಕ್ಷಾತ್ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಈ ಹೊತ್ತಿನಿಂದಲೇ ನೀವು ಕರೆ ಮಾಡಿದ್ದೀರಾ, ಈ ದಿವಸದಿಂದಲೇ ಅವ್ರಿಗೆ ಒಳ್ಳೆಯ ಕಾಲ ಅನ್ನೋ ಶುರುವಾಗುತ್ತೆ. ಯೋಚನೆ ಮಾಡೋದು ಬೇಡ. ಈಗ ಬುಧದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ ನಡೀತಾ ಇದೆ. ಗುರು ಕೂಡ ಅನುಕೂಲಕರವಾಗಿದ್ದಾನೆ. ಆತಂಕ ಮಾಡ್ಕೋಬೇಡಿ. ವಿಷ್ಣು ಸನ್ನಿಧಾನ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ಬುಧವಾರ ಪ್ರತಿ ಬುಧವಾರ ಹೀಗೆ ಒಂದು 12 ಬುಧವಾರ ಸ್ವಲ್ಪ ಹೆಸರು ಕಾಳನ್ನು ಕೊಟ್ಟು ಬನ್ನಿ. ಜೊತೆಗೆ ಅವರೇ ಕಾಳು, ಸ್ವಲ್ಪ ಅವರೆಯನ್ನು ಕೊಟ್ಟು ಬನ್ನಿ. ಅವರೆ ಹಾಗೂ ಹೆಸರು ಕಾಳು ಇವೆರಡನ್ನು ಪ್ರತಿ ಬುಧವಾರ 12 ಬುಧವಾರ ಕೊಡಿ. ಖಂಡಿತ ಅನುಕೂಲ ಆಗುತ್ತೆ. ಈ ದಿವಸದಿಂದಲೇ ಅವಳಿಗೆ ಅನುಕೂಲ ಶುರುವಾಗುತ್ತೆ. ಯೋಚನೆ ಮಾಡೋದು ಬೇಡ. ಪ್ರಯತ್ನ ಮಾಡಲಿ, ಅದಕ್ಕೆ ಒಳ್ಳೆಯ ಫಲ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಪೂಜಾ ಅವರ ಕರೆ ಮಾಡಿದಕ್ಕೆ. ಹಾಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಅದಕ್ಕೂ ಮುನ್ನ ಮತ್ತೆ 3 ರಾಶಿಗಳ ಅನುಕೂಲವನ್ನ ತಿಳಿದುಕೊಳ್ಳುವಂತಹ ಸಮಯ. ಹೌದು, ನೋಡೋಣ. ಕರ್ಕಟಕ ರಾಶಿಯವರನ್ನ ಗಮನಿಸೋಣ. ಈಗ ನಾವು ನಿಮ್ಮ ಕರ್ಕಟಕ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಚಂದ್ರನ ಒಂದು ಕರ್ಮಸ್ಥಾನ ಸ್ಥಿತಿ, ಅವನಿಗೆ ಬಲ ಇದೆ. ಹೀಗಾಗಿ ಒಳ್ಳೆ ಕೆಲಸದಲ್ಲಿ ಬಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಸ್ವಲ್ಪ ಕಿರಿಕಿರಿಗಳಾಗಬಹುದು, ಮಸಲತ್ತು ಅಂತೀವಲ್ಲ, ಆ ರೀತಿಯಲ್ಲಿ ತೊಡಕುಗಳಾಗಬಹುದು. ಸ್ವಲ್ಪ ಹುಷಾರಾಗಿರಬೇಕು ತಾವು ವೃತ್ತಿಯ ಸ್ಥಳದಲ್ಲಿ. ಉಳಿದ ಹಾಗೆ ಮಂಗಳವಾರ ಬುಧವಾರ ನಿಮಗೆ ನೋಡಿ, ಸಮೃದ್ಧವಾದ ಲಾಭದಾಯಕ ದಿನ ಇದೆ. ಉತ್ಕೃಷ್ಟವಾದ ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಈ ರಸ ವ್ಯಾಪಾರಿಗಳಿಗೆ, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ, ನೀರು ಅಂತಂದರೆ ಎಲ್ಲಕ್ಕೆ ಅನ್ವಯ ಆಗುತ್ತೆ ರೀ. ಅದೆಲ್ಲದಕ್ಕೆ ಲಾಭದಾಯಕ ಫಲವನ್ನು ಸೂಚಿಸುತ್ತೆ. ವಿಶೇಷವಾಗಿ ಕೃಷಿಕರಿಗೆ, ಪುಷ್ಪ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಪ್ರಧಾನವಾದ ಏನು ಗಮನಹರಿಸಬೇಕಾದ ವಿಚಾರ ಅಂತಂದರೆ ಆರೋಗ್ಯ ವಿಚಾರ. ಸ್ವಲ್ಪ ಮಟ್ಟಿಗೆ ತರಚೋದು, ಗಾಯಗಳಾಗೋದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಉದರ ಸಂಬಂಧಿ, ಹೊಟ್ಟೆ ಸಂಬಂಧಿ ಸ್ವಲ್ಪ ತೊಂದರೆಗಳಾಗಬಹುದು. ಈ ದಿವಸ ನೋಡಿ, ಶುಕ್ರನ ಪರಿವರ್ತನೆ ಹಾಗೂ ಬುಧ ಪರಿವರ್ತನೆ ನಿಮಗೆ ತುಂಬ ಒಳ್ಳೆಯದೆ, ಸಂಶಯ ಇಟ್ಕೋಬೇಡಿ. ನಿಮ್ಮ ಧೈರ್ಯ, ಸಾಹಸ, ಸಹೋದಿಗಳ ಸಹಕಾರ, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಶುಕ್ರವಾರ ಶನಿವಾರದ ಮಟ್ಟಿಗೆ ಕರ್ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನೇ ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಲ್ಪ ವ್ಯಯ
ಆಪ್ತರಿಗಾಗಿ ಖರ್ಚು ಮಾಡತಕ್ಕಂಥದ್ದು ಅಂಥದ್ದೊಂದು ಸೂಚನೆ ಇದೆ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರಾಂತ್ಯದಲ್ಲಿ ಪ್ರಯಾಣ ಹಾಗೂ ಖರ್ಚು ಇವುಗಳ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಂಡ್ರೆ ಸಾಕು. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕೆಂದರೆ ಕುಜನ ಪರಿವರ್ತನೆ ಇದೆ, ಆತ ಕೂಡ ಚತುರ್ಥಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ವಾಹನ ಆಕ್ಸಿಡೆಂಟ್ಸ್ ಈ ರೀತಿಯ ಒಂದು ಕೊನೆ ವಾರದ ಕೊನೆಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಸಿಂಹರಾಶಿಯನ್ನು ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ರವಿ ಜೊತೆಗೆ ಬುಧ ನೈಪುಣ್ಯ ಯೋಗ ಬರುತ್ತೆ. ತುಂಬ ಬುದ್ಧಿಬಲದಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಬರವಣಿಗೆ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ, ವಾಗ್ಮಿಗಳಿಗೆ, ಮಾತಾಡುವ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಉತ್ಕೃಷ್ಟವಾದ ದಿವಸ ಈ ದಿವಸದಿಂದ ಒಳ್ಳೆ ಒಂದು ದಿಕ್ಕು ಬದಲಾಗುತ್ತೆ, ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಇನ್ನು ವಾರದ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ಕುಜನ ಪರಿವರ್ತನೆ ಆಗಿರುತ್ತೆ. ಸ್ವಲ್ಪ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂತಹ ಸಾಧ್ಯತೆ ಇದೆ. ದಾಯಾದಿ ಕಲಹ ಅಂತೀವಲ್ಲ, ಈ ರೀತಿಯಲ್ಲಿ ಒಂದು ಭಯದ ವಾತಾವರಣ ಸೂಚಿಸುತ್ತೆ. ಜೊತೆಗೆ ಸೇವಕರು, ಸಹಾಯಕರು ಇವರಿಂದ ಸ್ವಲ್ಪ ತೊಡಕುಗಳು, ಅವರು ಎದುರು ಮಾತಾಡೋದು, ಇಂಥದ್ದೊಂದು ತೊಡಕುಗಳನ್ನು ನೀವು ಕಾಣದೆ ಎದುರಿಸಬೇಕಾಗುತ್ತೆ ವಾರದ ಮಧ್ಯದಲ್ಲಿ. ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಅದರ ಹೊರತಾಗಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಆತಂಕ ಮಾಡ್ಕೋಬೇಡಿ. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ಸಿಂಹರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ. ಸ್ವಲ್ಪ ಸಹೋದರರಲ್ಲಿ ಯಥಾಪ್ರಕಾರ ಭಿನ್ನಾಭಿಪ್ರಾಯಗಳು, ಹೀಗಾಗಿ ಸ್ವಲ್ಪ ಅವರ ವಿಚಾರದಲ್ಲಿ, ಸಹೋದರ ವಿಚಾರದಲ್ಲಿ ಸ್ವಲ್ಪ ಸಹನೆ ಬೇಕು. ತಟಸ್ಥವಾಗಿದ್ದರೆ ಬಹಳ ಬಹಳ ಒಳ್ಳೆಯದು. ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡಿ, ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಎರಡೂ ಕೂಡ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ, ಈ ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಇನ್ನು ಕನ್ಯಾ ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಒಳ್ಳೆ ಬಲವಾಗಿ, ಏಕೆಂದರೆ ಬುಧ ಜನ್ಮಕ್ಕೆ ಬಂದರೆ ಅದು ಭದ್ರಯೋಗ ಅಂತ. ಭದ್ರಯೋಗದ ಫಲ ಏನಪ್ಪ ಅಂತಂದರೆ, ಸ ಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನ ಆಶ್ಲಾಘಿತು. ವಿದ್ವಜ್ಜನರೆಲ್ಲ ಪ್ರಶಂಸೆ ಮಾಡ್ತಕ್ಕಂಥದ್ದೇ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ಇನ್ನು ಒಳ್ಳೆ ಚೆನ್ನಾಗಿ ಮಾತಾಡದೆ, ಒಳ್ಳೆ ಚೆನ್ನಾಗಿ ಬರದೆ, ಈ ರೀತಿ ಪ್ರಶಂಸೆ ಮಾಡ್ತಕ್ಕಂಥ ದಿವಸ ಚೆನ್ನಾಗಿದೆ. ಈ ದಿವಸದಿಂದ ನಿಮ್ಗೆ ಒಳ್ಳೆ ಯೋಗ ಶುರುವಾಗ್ತಾ ಇದೆ ಕನ್ಯಾರಾಶಿಯವರಿಗೆ. ಹಾಗಂತ ತೊಡಕಿಲ್ಲ ಅಂತಲ್ಲ, ಸ್ವಲ್ಪ ಮಾನಸಿಕ ಕ್ಲೇಶ, ವ್ಯಥೆ, ಈ ಸಂಗಾತಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಇಂಥದ್ದು ಲಕ್ಷಣ ಇದೆ, ಸ್ವಲ್ಪ ಜಾಗ್ರತೆ ಬೇಕು. ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ತಗೊಳ್ಳಿ. ಎಲ್ಲ ದೂರ ಪ್ರಯಾಣ ಇದ್ದರೆ ಅಥವಾ ಇನ್ನೆಲ್ಗೋ ನಿಮ್ಮ ಸ್ನೇಹಿತರ ಜೊತೆಗೆ ಪ್ರಯಾಣ, ಯಾಕಂದರೆ ಸ್ನೇಹಿತರ ಸ್ಥಾನವೂ ಹೌದು, ಚತುರ್ಥ ಸ್ಥಾನ ಸ್ವಲ್ಪ ಬಂಧುಗಳು, ಮಿತ್ರರು ಇವರ ಸ್ಥಾನವನ್ನು ಸೂಚಿಸುತ್ತೆ. ಇವರ ಜೊತೆಗೆ ಸ್ವಲ್ಪ ಕಲಹ, ಈ ಥರದ್ದು ಲಕ್ಷಣ. ಬುಧವಾರ ಗುರುವಾರ ಸ್ವಲ್ಪ ಎಚ್ಚರಿಕೆ ಬೇಕು ಕನ್ಯಾರಾಶಿಯವರಿಗೆ. ಇನ್ನು ವಾರಾಂತ್ಯದಲ್ಲಿ ಮಾತಿನಲ್ಲಿ ತೊಂದರೆ ಆಗುತ್ತೆ. ಬಿರುಸಾದ ಮಾತುಗಳನ್ನಾಡಿ ನೀವು ಕೆಟ್ಟವರಾಗ್ತೀರಾ. ಮಾತಿದೆಯಲ್ಲ, ಮಾತೇ ಮುತ್ತು, ಮಾತೇ ಮೃತ್ಯು ಅಂತ. ಹೀಗಾಗಿ ಮೃತ್ಯುವಾಗೋದು ಬೇಡ, ಸ್ವಲ್ಪ ಹುಷಾರಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಿನ ವಾರಾಂತ್ಯದಲ್ಲಿ ಸ್ವಲ್ಪ ಗಮನ ಇಲ್ಲ, ಆಹಾರ ವ್ಯತ್ಯಾಸ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇವುಗಳ ಬಗ್ಗೆ ಗಮನ ಹರಿಸಿ ಎರಡು ಪ್ರಾರ್ಥನೆ ಮಾಡಿಕೊಳ್ಳಿ, ಒಂದು ಸರಸ್ವತಿ ಪ್ರಾರ್ಥನೆ, ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ. ಇವೆರಡರಿಂದ ಈ ವಾರದ ತೊಡಕನ್ನು ದಾಟಿಬಿಡಬಹುದು ನಾವು. ಇದು ವಾರದ ಉಳಿದ ಮೂರು ರಾಶಿಗಳ ಫಲಫಲ. ನಿಜ, ಉಳಿದ ರಾಶಿ ಫಲವನ್ನ ಜೊತೆಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸುವ ಮುನ್ನ ಒಂದು ಪುಟ್ಟ ವಿರಾಮದ ಸಮಯ. ವಾರ ಭವಿಷ್ಯ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ ಮಂಡ್ಯದಿಂದ, ಮಮತಾ ಅವರು ಕರೆ ಮಾಡಿದ್ದಾರೆ. ಮಮತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ಮಮತಾ ಅವರೇ ಯಾರ ಬಗ್ಗೆ ಕೇಳ್ಬೇಕು ತಾವು? ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 19/1/78. ಸಮಯ ಬೆಳಿಗ್ಗೆ 3:45. 3:45 ಬೆಳಿಗ್ಗೆ. ಏನ್ ಪ್ರಶ್ನೆ ತಮ್ದು? ಕೆಲಸ ಮತ್ತೆ ಮದ್ವೆ ಬಗ್ಗೆ ಮೇಡಮ್. ಓಕೆ, ಆರೋಗ್ಯದ ಬಗ್ಗೆ ಅಲ್ವಾ? ಕೆಲಸ ಮತ್ತೆ ಮದ್ವೆ. ಕೆಲಸ ಮತ್ತು ಮದುವೆ. ಓಕೆ ಓಕೆ ಓಕೆ. ಮಮತಾ ಅವರೇ ತಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಮಮತಾ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮ್ಮ ಪ್ರಶ್ನೆ ನೋಡಿ, ವೃತ್ತಿ ಮೊದಲು ಗಮನಿಸೋಣ. ಯಾಕಂದರೆ ಜೀವನದ ಭದ್ರತೆ ಕಾರಣದಿಂದಾಗಿ ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಗುರು ಶುಕ್ರ ಇಬ್ಬರು ಪರಸ್ಪರ ವಿರೋಧಿಗಳು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ದಶೇಶ ಶತ್ರೋರ್ ಅರಿಗೇಹ ಭಾಜೋ ಲಗ್ನೇಶ ಶತ್ರೋರ್ ಅಪಿವಾತ ಭಕ್ತೋ ಶತ್ರೋರ್ ಭಯಂ ಸ್ಥಾನ ಭಯಂ ಅಂತ ಹೇಳುತ್ತೆ. ಶತ್ರುಗಳ ಭಯ, ಸ್ಥಾನ ಭಯ, ಇರ್ತಕ್ಕಂಥ ಪರಿಸ್ಥಿತಿಯೇ ನಮ್ಮನ್ನು ಭಯಕ್ಕೆ ದೂಡ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣವನ್ನು ಸೂಚಿಸುತ್ತೆ. ಈಗ ಗುರು ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅವನದೇ ಕಾಲದಲ್ಲಿ ಇದ್ದೀರಾ. ಇವೆಲ್ಲ ಸ್ವಲ್ಪ ನೋಡಿ, ನಿಮಗೆ ಎರಡೂ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಒಂದು ವಿವಾಹದ ಕುರಿತಾಗಿ ಪ್ರಶ್ನೆ ಕೇಳಿದ್ದೀರಾ. ಆ ಅಧಿಪತಿ ಕೂಡ ಇಲ್ಲಿ ರವಿ, ಶತ್ರುವಿನ ಜೊತೆಗಿರ್ತಕ್ಕಂಥದ್ದು. ಎಲ್ಲ ನಿಮಗೆ ಈಗ ಇಬ್ಬಂದಿ ಕಾಲವನ್ನೇ ಸೂಚಿಸ್ತಾ ಇದೆ, ಶುಭ ಲಕ್ಷಣವನ್ನು ಸೂಚಿಸ್ತಾ ಇಲ್ಲ. ಈ ಕಾರಣದಿಂದಾಗಿ ಕಂಗಾಲಾಗಬೇಡಿ, ಇದಕ್ಕೊಂದು ದಿವ್ಯವಾದ ಪರಿಹಾರ ಇದೆ. ಏನದು ಅಂತಂದರೆ, ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತಕ್ಕಂಥದ್ದು.
ಎರಡನೆಯದು ಗುರುಚರಿತ್ರೆಯನ್ನು ತಾವೇ ಓದ್ತಕ್ಕಂಥದ್ದು. ನೋಡಿ, ಇವೆರಡೂ ನಿಮಗೆ ಮಹಾಮಂಗಲಕರ ಫಲವನ್ನು ತಂದುಕೊಡುತ್ತೆ. ಶ್ರದ್ಧೆಯಿಂದ ಮಾಡಿ, ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಅಂತ ನಾನು ಆ ಲಲಿತಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು, ಎರಡನೇದು ಗುರುಚರಿತ್ರೆ ಪಾರಾಯಣವನ್ನು ತಾವೇ ಮಾಡುವುದು. ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗುತ್ತೆ, ಧೃತಿಗೆಡಬೇಡಿ, ಒಳ್ಳೆಯದಾಗಲಿ. ಧನ್ಯವಾದ ಮಮತಾ ಅವರೇ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಗಳೇ, ಈಗ ಮತ್ತೆ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವಂಥ ಸಮಯ ಹೇಗಿದೆ? ತುಲಾರಾಶಿಯಿಂದ ಮುಂದಿನ ರಾಶಿಗಳನ್ನು ಗಮನಿಸೋಣ. ನೋಡಿ, ತುಲಾರಾಶಿಯನ್ನು ಮೊದಲಿಗೆ ಗಮನಿಸೋಣ. ತುಲಾರಾಶಿಯವರಿಗೆ ಆದಿಯಲ್ಲಿ ನೋಡಿ, ನಿಮ್ಮ ರಾಶಿಯಿಂದ ಶುಕ್ರ ರಾಶಾಧಿಪತಿ ಈ ದಿವಸನ ಪರಿವರ್ತನೆ ಇದೆ, ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಒಳ್ಳೆಯದದು, ಶತ್ರುಕ್ಷೇತ್ರ, ಆದರೆ ಲಾಭದಲ್ಲಿ ಕಿಂಚಿತ್ ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಈ ದಿವಸದ ಮಟ್ಟಿಗೆ ಸ್ವಲ್ಪ, ಈ ದಿವಸ ಮತ್ತು ನಾಳೆ ನಾಳಿದ್ದು ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಖಿನ್ನರಾಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಾಗಿದ್ದರೆ ಸ್ವಲ್ಪ ಮೋಸಗಳಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು, ಸ್ವಲ್ಪ ಹುಷಾರಾಗಿರಿ. ಇನ್ನು ಶುಕ್ರನ ಪರಿವರ್ತನೆ ಇದೆಯಲ್ಲ, ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಹಿರಿಯರಿಂದ ದೊಡ್ಡವರು, ನಿಮಗಿಂತ ಹಿರಿಯರು ಯಾರಿದ್ದಾರೆ ಅದರಲ್ಲೂ ಸ್ತ್ರೀಯರು, ಅವರು ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಅವರಿಂದ ನಿಮಗೆ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದ್ಬೇಡ. ಇನ್ನು ಬುಧವಾರ ಶುಕ್ರವಾರದ ಮಟ್ಟಿಗೆ, ಗುರುವಾರದ ಮಟ್ಟಿಗೆ ತುಲಾರಾಶಿಯವರಿಗೆ ಒಳ್ಳೆಯ ಸತ್ಕಾರ್ಯಗಳಿಗಾಗಿ ಒಂದಷ್ಟು ಹಣ ವಿನಿಯೋಗ, ಒಂದು ದಾನ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡೋದು, ಈ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದೆ. ಮತ್ತು ಆಹಾರ ವ್ಯತ್ಯಾಸ ಆಗುತ್ತೆ, ಈ ಜಂಕ್ ಫುಡ್ ತೊಗೋಬೇಡಿ. ಹೊರಗಿನ ಆಹಾರ ನಿಮ್ಮನ್ನು, ಆರೋಗ್ಯವನ್ನು ಹಾಳು ಮಾಡುತ್ತೆ, ಸ್ವಲ್ಪ ಹುಷಾರಾಗಿರಿ. ಕುಜನ ಪರಿವರ್ತನೆ ಆಗ್ತಾ ಇದೆ ಮಂಗಳವಾರ ದಿವಸ. ಇದೇನಪ್ಪ ಮಾಡುತ್ತೆ, ಈ ದೇಹದ ಮೇಲೆ ಗಾಯಗಳಾಗೋದು, ತರಚೋದು, ಕಲೆಗಳು ಮೂಡೋದು, ಇಂತಹ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳು ಗಾಡಿ ಓಡಿಸುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಗಂಭೀರವಾದ ವ್ಯತ್ಯಾಸ ಆಗಬಹುದು. ತಲೆಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ತರಚೋದು, ಗಾಯಗಳಾಗುವುದು ಇದು ಪ್ರಮುಖವಾಗಿ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಮುಖ್ಯವಾಗಿ ನೀವು ದುರ್ಗಾ ಕವಚ ತಪ್ಪದೇ ಈ ವಾರವಿಡೀ ಕೇಳಿಸ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಈ ಶುಕ್ರ ಬುಧರ ಪರಿವರ್ತನೆ ಖಂಡಿತ ಅನುಕೂಲ ಮಾಡುತ್ತೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಸೂಚಿಸುತ್ತೆ. ಕೆಲಸದಲ್ಲಿ ವ್ಯತ್ಯಾಸವೂ ಆಗಬಹುದು, ಯಾಕೆಂದರೆ ವ್ಯಯಾಧಿಪತಿ ಶುಕ್ರ ಕರ್ಮಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಕೆಲಸದಲ್ಲಿ ಸಾಕಪ್ಪ ಈ ಕೆಲಸ ಬಿಟ್ಟು ಹೋಗೋಣ ಅನ್ನುವಂಥ ಒತ್ತಡವನ್ನು ತಂದುಕೊಡ್ತಾನೆ. ಆದರೆ ಗಾಬರಿ ಮಾಡ್ಕೋಬೇಡಿ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ದಾನ ಮಾಡಿ, ಈ ವಾರವಿಡೀ ಮಾಡ್ತಾ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ಸ್ವಲ್ಪ ನೀವು ಈ ಬುಧವಾರ ಗುರುವಾರದ ಮಟ್ಟಿಗೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಆಹಾರ ವ್ಯತ್ಯಾಸ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗ್ತಕ್ಕಂಥದ್ದು, ಮನೆಯಲ್ಲೂ ರಗಳೆ, ಏನು ಶಾಲೆಯಲ್ಲೂ ರಗಳೆ, ಕೊನೆಗೆ ಬೈಸ್ಕೊಳ್ಳೋದೇ ಆಗುತ್ತೆ ಕಥೆ. ಹೀಗಾಗಿ ಸ್ವಲ್ಪ ಗಮನ ಬೇಕು ವಿದ್ಯಾರ್ಥಿಗಳಿಗೆ ಬುಧವಾರ ಬುಧವಾರ ಹಾಗೂ ಗುರುವಾರದ ಮಟ್ಟಿಗೆ. ಇನ್ನು ಶುಕ್ರವಾರ ಶನಿವಾರ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಖರ್ಚಿದೆ, ಕಾಲಿನ ತೊಡಕನ್ನು ಸೂಚಿಸ್ತಾ ಇದೆ, ಬೆರಳುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ನರ ಸಂಬಂಧಿ, ಹಿರಿಯರಿಗೆ ನರ ಸಂಬಂಧಿ ತೊಂದರೆಗಳು ಮತ್ತು BP ಶುಗರ್ ಇವುಗಳ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ, ತುಂಬ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು ಕೂಡ ದುರ್ಗಾ ಪ್ರಾರ್ಥನೆ, ದುರ್ಗಾ ಸಂಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ, ಆರೋಗ್ಯವನ್ನು ಕಾಪಾಡುತ್ತೆ. ತೀರ್ಥ ಇದೆಯಲ್ಲ, ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ, ಬಾಹ್ಯವಾಗಿ ಆಂತರಿಕವಾಗಿ. ಹೀಗಾಗಿ ತೀರ್ಥ ಸೇವನೆ ಮಾಡಿ. ಇನ್ನು ಧನುಸು ರಾಶಿಯನ್ನು ಗಮನಿಸೋಣ. ಧನುಸು ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳ ಬಲ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ನೀವೇ ಈ ಆಲೋಚನೆ ಮಾಡಿ ಮಾಡಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಕೂಡ, ಚಂದ್ರ ರಾಹು ಒಟ್ಟಾಗಿದ್ದಾಗ ಮಾನಸಿಕವಾಗಿ ಕೂಗ್ತಕ್ಕಂಥ ಸಾಧ್ಯತೆ. ಅದು ಗುರುವಿದ್ದಾನೆ, ಆತಂಕ ಮಾಡ್ಕೋಬೇಡಿ. ಇನ್ನು ಕುಟುಂಬದ ಮಟ್ಟಿಗೆ ಸ್ವಲ್ಪ ಘರ್ಷಣೆಗಳು, ಆರೋಗ್ಯದ ವ್ಯತ್ಯಾಸ, ಅತಿಯಾಗಿ ಯೋಚನೆ ಮಾಡಿ ಮಾಡಿ ಟೆನ್ಷನ್ ತೊಗೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಅನ್ನೋದನ್ನು ಸೂಚಿಸ್ತಾ ಇದೆ. ಆದರೆ ಸ್ವಲ್ಪ ಧೈರ್ಯ ಬರ್ತದೆ ನಿಮಗೆ, ಶತ್ರುಗಳು ದೂರ ಆಗಿ ಸ್ವಲ್ಪ ಮನಸ್ಸು ನಿರಾಳ ಆಗ್ತಕ್ಕಂಥದ್ದು, ಈ ಸೇವಕರು, ಸಹಾಯಕರು, ಸಹೋದರರು ಇಂಥವರಿಂದ ಅನುಕೂಲ ಆಗ್ತಕ್ಕಂಥದ್ದು. ಕೆಲಸದಲ್ಲಿ ಬಹಳ ಮುಖ್ಯವಾಗಿ ವೃತ್ತಿಯಲ್ಲಿ ಒಂದು ಬಲ ಬಂದುಬಿಡುತ್ತೆ. ಹೀಗಾಗಿ ಕೆಲಸದ ಬಲದಿಂದ ಇನ್ನೆಲ್ಲವನ್ನು ದಾಟ್ತೀನಿ ಅಂತಕ್ಕಂಥ ಶಕ್ತಿ ಬರುತ್ತೆ. ಹೀಗಾಗಿ ಯೋಚನೆ ಮಾಡಬೇಡಿ. ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಲಾಭ ಇದೆ, ಸಂಪೂರ್ಣ ಲಾಭವನ್ನು ಗಳಿಸ್ತಕ್ಕಂಥದ್ದು. ಸಂಗಾತಿಯ ಸಹಕಾರ, ಸ್ವಲ್ಪ ಮಟ್ಟಿಗೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನಹರಿಸಿ. ಪ್ರಧಾನವಾಗಿ ನೀವು ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅನ್ನೋದು ಅದರಿಂದ ಹೊರಬರಲಿಕ್ಕೆ ಅವಕಾಶ ಆಗುತ್ತೆ ಈಶ್ವರನ ಆರಾಧನೆಯಿಂದ. ಇದು ಧನಸ್ಸು ರಾಶಿ ಹೊರಗಿನ ಫಲಾಫಲ. ಖಂಡಿತ ಶಾಸ್ತ್ರಗಳ, ಇನ್ನುಳಿದ ರಾಶಿಗಳ ಫಲಾನುಫಲ ಜೊತೆಗೆ ಇನ್ನಿತರ ಕರೆಗಳಿಗೆ ಕೂಡ ನಿಮ್ಮಿಂದ ಪರಿಹಾರವನ್ನು ಪಡಿತೀನಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಮುಂದುವರಿಯುತ್ತೆ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೊನೆಯ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವುದಕ್ಕೂ ಮುನ್ನ ಈಗ ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ತುಮಕೂರಿನಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ.
ಮೇಡಮ್ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 6/5/78. 6/5/78. ಸಮಯ? ಮೇಡಮ್ ಸಮಯ ಗೊತ್ತಿಲ್ಲ ಮೇಡಮ್. 108ರಲ್ಲಿ ಒಂದು ಸಂಖ್ಯೆ ಹೇಳಿ. ಒಂದು ಸಂಖ್ಯೆ. 6. ಓಕೆ, ಏನ್ ಪ್ರಶ್ನೆ? ಮೇಡಮ್ ನಮ್ದು ಏನೇ ವ್ಯವಹಾರ ಮಾಡಿದ್ರು ಏನು ಇದಾಗ್ತಾ ಇಲ್ಲ. ಮೇಲ್ಕ ಹೋಗಲ್ಲ, ಕೆಳಕ್ಕೆ ಹೋಗಲ್ಲ. ಓಕೆ, ಮತ್ತೆ ಬಂಧುಗಳೆಲ್ಲ ಹೆಂಗ್ ಬೇಕಂಗ್ ಯೂಸ್ ಮಾಡ್ಕೊಂತಾರೆ, ದೂರ ಮಾಡ್ತಾರೆ. ಆತರ ಇದೆ ಪೊಸಿಷನ್. ಖಂಡಿತ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ವೆಂಕಟೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಪಾಪ ನಿಮ್ಮನ್ನ ಎಲ್ಲ ರೀತಿಯಲ್ಲಿ ಬಳಸಿಕೊಂಡು ನಿಮ್ಮನ್ನ ಬೇಡ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತಾರೆ ಅಲ್ವಾ. ಇದಕ್ಕೆ ಒಂದು ಒಂದು ಸರಳವಾದ ಪರಿಹಾರ ಹೇಳ್ತೀನಿ, ನಿಮಗೆ ಖಂಡಿತ ಇದರಿಂದ ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ನೋಡಿ, ನಿಮ್ಮ ಊರಿನಿಂದ ಹೆಬ್ಬೂರು ತಮಗೆ ಗೊತ್ತಿರಬಹುದು. ಆ ಕುಣಿಗಲನ್ನು ದಾಟಿ ಹೋದರೆ ಹೆಬ್ಬೂರು ಕಾಮಾಕ್ಷಿ ಸನ್ನಿಧಾನ ಅಲ್ವಾ. ಅಲ್ಲಿ ಹೋಗಿ ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ನೋಡಿ. ಅಲ್ಲಿಂದ ಪಾರಾಯಣ ಮಾಡಿಸ್ಕೊಂಡು ನೀವು ಪ್ರಸಾದ ತಗೊಂಡು ಬನ್ನಿ. ಅಲ್ಲಿಂದ ನಿಮ್ಮ ಬದುಕು ಬದಲಾಗುತ್ತೆ ರೀ. ನೀವು ನಂಬಿ ನಚ್ಚಿ ಒಂದು ಸಲ ಅಲ್ಲಿಗೆ ಹೋಗಿ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ದುರ್ಗಾ ಸಪ್ತಶತಿ ಪಾರಾಯಣ ಅಲ್ಲಿ ಮಾಡಿಸಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ತುಮಕೂರಿನಿಂದ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 16/5/1990. ಸಮಯ? ಬೆಳಿಗ್ಗೆ 6:10-6:12. ಓಕೆ, 6:10-6:12 ಬೆಳಿಗ್ಗೆ. ಏನ್ ಪ್ರಶ್ನೆ? ಅವರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ, ಅವ್ರ ಮದ್ವೆ ಇನ್ನೂ ಆಗಿಲ್ಲ, ಅದಕ್ಕೋಸ್ಕರ ಮದ್ವೆ ಯಾವಾಗ ಆಗುತ್ತೆ ಅಂತ. ಓಕೆ ಓಕೆ, ಖಂಡಿತ ಉತ್ತರ ಸರ್ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ವಿವಾಹ ಯಾವಾಗ ಆಗುತ್ತೆ ಅನ್ನೋದು ತಮ್ಮ ಪ್ರಶ್ನೆ ಅಲ್ವಾ? ಹೌದು. ಈಗ ರಾಹುದಶೆಯಲ್ಲಿ ಅವರಿಗೆ ಚಂದ್ರನ ಕಾಲ ನಡೀತಾ ಇದೆ ನೋಡಿ. 2024 ಏಪ್ರಿಲ್ ನಂತರದಲ್ಲಿ ಅವರಿಗೆ ವಿವಾಹಕ್ಕೆ ಸಾಕ್ಷಾತ್ ಸಪ್ತಮಾಧಿಪತಿ ಕಾಲ ಶುರುವಾಗುತ್ತೆ, ಅಂದರೆ ವಿವಾಹದ ಅಧಿಪತಿ ಕಾಲ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ವಿವಾಹ ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಇಷ್ಟು ದಿವಸ ಕಾದಿದ್ದರೆ ಏನಪ್ಪ ಇಷ್ಟು ತಳ ಆಯಿತು ಅಂತ ಯೋಚನೆ ಮಾಡಬೇಡಿ. ಋಣ ಬರಬೇಕಲ್ಲ, ಋಣ ಹುಡುಕೊಂಡು ಬರಲಿಕ್ಕೆ ಅದೊಂದು ಗ್ರಹ ಸೂಚನೆ ಮಾಡುತ್ತೆ. ಆ ಸೂಚನೆ ಯಾವಾಗಪ್ಪ ಅಂತಂದರೆ ಅವಕಾಶ ಆಗುತ್ತೆ ಮುಂದಿನ ವರ್ಷದಲ್ಲಿ, ಖಂಡಿತ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿರಿ. ಯೋಚನೆ ಯಾವ ಯೋಚನೆಯೂ ಬೇಡ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಶಾಸ್ತ್ರಗಳೇ, ಕೊನೆಯ ಮೂರು ರಾಶಿಗಳು ಮಕರ ಕುಂಭ ಮೀನದ ಫಲವನ್ನು ತಿಳಿಸುವಂತಾರೆ. ಈ ವಾರ ಅವರಿಗೆ ಹೇಗಿದೆ ಅನ್ನೋದು. ಮಕರ ಕುಂಭ ಮೀನುಗಳ ರಾಶಿ ಫಲ, ಈ ವಾರದ ಒಂದು ರಾಶಿ ಏನಿರ್ತದೆ ಅದನ್ನು ಗಮನಿಸೋಣ. ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ ವಾರದ ಆದಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ ನೋಡಿ, ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು, ತುಂಬ ಹಚ್ಕೊಂಡಿರ್ತಿರಲ್ಲ ಅವರಿಂದಲೇ ನಿಮಗೆ ಪೆಟ್ಟು ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾನು ಯಾರನ್ನು ನಂಬಿಕೊಂಡು ಅವರೇ ನನಗೆ ಕೈ ಕೊಟ್ಬಿಟ್ರಲ್ಲ ಅಂತ ಯೋಚನೆ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ವಾರದ ಆದಿಯಲ್ಲಿ. ಸ್ವಲ್ಪ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಮಗೆ ನಮ್ಮ ಕಾಲೇ ನಮಗೆ ಬಲ, ಅದನ್ನು ನೀವು ಗಮನಿಸ್ಕೊಳ್ಬೇಕು ಈ ಒಂದು ವಾರದ ಆದಿಯಲ್ಲಿ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆಯಿಂದ ನಿಮಗೆ ಒಂದು ಬಲ ಬರ್ತದೆ, ನೀವು ಸಾಹಸದಿಂದ ಕಾರ್ಯಗಳನ್ನು ಮಾಡ್ತೀರಿ. ಅದರಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಈ ಸೈನ್ಯ, ಈ ಅಗ್ನಿಶಾಮಕ ಠಾಣೆ ಅಂತ ಏನು ಸಾಹಸ ಅಂತೀವಲ್ಲ, ಜಿಮ್ನಾಸ್ಟಿಕ್ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ವ್ಯಯ ಖರ್ಚು ಜಾಸ್ತಿ ಇದೆ, ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ ವಾರದ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ನೋಡಿ, ಕೆಲಸದಲ್ಲಿ ಕಿರಿಕಿರಿ ಆಗುತ್ತೆ, ಒತ್ತಡಗಳು ಉಂಟಾಗುತ್ತೆ, ವರ್ಕ್ ಪ್ರೆಷರ್ ಅಂತೀವಲ್ಲ ಅದು ಅತಿಯಾಗಿ ಕೆಲಸದ ಮೇಲೆ ಒಂದು ಜಿಗುಪ್ಸೆ ಬಂದ್ಬಿಡೋ ಸಾಧ್ಯತೆ ಕೂಡ ಇದೆ. ಮಕರ ರಾಶಿಯವರು ಸ್ವಲ್ಪ ಇದ್ರ ಬಗ್ಗೆ ಗಮನ ತಗೊಳ್ಬೇಕು. ಉಳಿದ ಹಾಗೆ ನಿಮಗೆ ಒಂದು ಧೈರ್ಯ, ಚಂದ್ರನ ಬಲ ಇದೆಯಾ ಸ್ವಲ್ಪ ಮಟ್ಟಿಗೆ ಈ ವಾರ, ನಿಮಗೆ ಅದು ಮಾನಸಿಕವಾಗಿ ಕುಗ್ಗೋದಿಲ್ಲ, ನೀವು ಏನನ್ನು ಎದುರಿಸುವ ಶಕ್ತಿಯಂತೂ ಬರುತ್ತದೆ. ಯೋಚನೆ ಮಾಡೋದು ಬೇಡ, ಗಣಪತಿಗೆ ಮೋದಕ ಸಮರ್ಪಣೆ ಮಾಡಿ, ಪ್ರತಿ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಯಾವತ್ತು ನಿಮಗೆ ಒಂದು ಬುಧವಾರ ದಿವಸ ಆಯ್ಕೆ ಮಾಡಿಕೊಳ್ಳಿ, ಗಣಪತಿಗೆ ಒಂದು ಮೋದಕ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಗಮನಿಸೋದಾದರೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಗಂಟಲಿನ ಸ್ವಲ್ಪ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ. ಬಹಳ ಮುಖ್ಯವಾಗಿ ವ್ಯಯ ಖರ್ಚು ಜಾಸ್ತಿ ಇದೆ ವಾರದ ಆದಿಯಲ್ಲಿ, ನಿಮಗೆ ಹೆಚ್ಚಿನ ಖರ್ಚು. ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಲಾಭ ಕಾಣ್ತೀರಾ, ಸೋಮವಾರ ವ್ಯಯ ಆದರೆ ಮಂಗಳವಾರ ಏನು ಕಳ್ಕೊಂಡು ಅದು ವಾಪಸ್ ಬಂದುಬಿಡ್ತಪ್ಪ ಅಂತಕ್ಕಂಥ ಒಂದು ಸಮಾಧಾನ ಕಾಣ್ತೀರಾ, ಸಂಶಯ ಇಲ್ಲ. ಮತ್ತು ಮಂಗಳವಾರ ಮತ್ತು ಬುಧವಾರ ನಿಮಗೆ ಸ್ನೇಹಿತರಿಂದ, ಅತ್ಯಾಪ್ತ ಮಿತ್ರರಿಂದ ಒಂದು ಹಿತವಾದ ವಾತಾವರಣ ನಿರ್ಮಾಣವಾಗುತ್ತೆ. ಎಲ್ಲೋ ಒಂದು ವಿಹಾರ ಪ್ರಯಾಣ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿರೋದನ್ನು ಸೂಚಿಸ್ತಾ ಇದೆ. ಮತ್ತು
ಬುಧವಾರ ಗುರುವಾರ ಈ ಎರಡು ದಿನಗಳಲ್ಲಿ ನಿಮಗೆ ಪ್ರಧಾನವಾಗಿ ಗಮನಿಸಬೇಕಾದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಸಹೋದ್ಯೋಗಿಗಳ ಜೊತೆಗೆ ಏನೋ ಒಂದು ರೀತಿಯ ಅಸಮಾಧಾನ ಅನ್ನೋದನ್ನು ಸೂಚಿಸ್ತಾ ಇದೆ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ಶ್ರದ್ಧೆ ಹಾಳಾಗುತ್ತೆ, ಯಾವ ಕೆಲಸ ಮಾಡಲಿಕ್ಕೆ ಏಕಾಗ್ರತೆ ಭಂಗವಾಗುತ್ತೆ, ಯಾವುದು ಕಾನ್ಸಂಟ್ರೇಟ್ ಆಗ್ತಾ ಇಲ್ವಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಜಾಸ್ತಿ ಆಗುತ್ತೆ, ಮತ್ತು ತಂದೆ ಮಕ್ಕಳ ಸ್ವಲ್ಪ ಭಿನ್ನ ಅಭಿಪ್ರಾಯ ಬರುತ್ತದೆ, ಮನೆಯಲ್ಲಿ ಒಂದು ಕಲಹದ ವಾತಾವರಣ ಸೂಚಿಸುತ್ತೆ. ಆದರೆ ಮಕ್ಕಳು ಇದನ್ನು ಸರಿಪಡಿಸ್ತಾರೆ, ಮಕ್ಕಳು ನಿಮಗೆ ಬಲ. ವಾರದ ಅಂತ್ಯದಲ್ಲಿ ಮಕ್ಕಳಿಂದಾಗಿ ಮನಸ್ಸಿಗೆ ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಚೆನ್ನಾಗಿದೆ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಈ ವಾರವಿಡೀ ಕೊಟ್ಟು ಆ ಅಭಿಷೇಕ ತೀರ್ಥವನ್ನು ಸೇವನೆ ಮಾಡಿ ಅದು ನಿಮ್ಮ ಮನಸ್ಸನ್ನು ಚಂಚಲಗೊಳಿಸದೆ ಒಂದು ಸಮಸ್ಥಿತಿಯಲ್ಲಿ ಕಾಪಾಡುತ್ತೆ. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನ ಇರಲಿ. ಯಾಕೆಂದರೆ ರಾಹುಯುತನಾದಾಗ ಏನಾಗುತ್ತೆ, ಬರೀ ಹೊರಗಿನ ಆಹಾರವೇ, ಮನೆ ಊಟ ಬೇಡ ಅನಿಸುತ್ತೆ, ಹೊರಗೆ ತಿನ್ನೋಣ ಅನಿಸುತ್ತೆ, ಅದು ನಿಮಗೆ ಮುಳುವಾಗುತ್ತೆ. ಅಂಥದ್ದೊಂದು ಸಾಧ್ಯತೆ, ವಿದ್ಯಾರ್ಥಿಗಳಾಗಬಹುದು, ಕೆಲಸಕ್ಕೆ ಹೋಗೋರಾಗಬಹುದು, ಗಮನಿಸಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೊಗೊಳ್ಬೇಕು. ಉಳಿದ ಹಾಗೆ ಕೆಲಸದಲ್ಲಿ ತೊಡಕಿಲ್ಲ, ಚೆನ್ನಾಗಿದೆ. ಬುಧನ ಪರಿವರ್ತನೆ ನಿಮಗೆ ವ್ಯಾಪಾರಿಗಳಿಗಂತೂ ಸ್ಟೇಷನರಿ ಇತ್ಯಾದಿ ಈ ಪುಸ್ತಕ ಪಠ್ಯಪುಸ್ತಕ ಇತ್ಯಾದಿಗಳಿಗೆ ಸಂಬಂಧಿಸಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ತುಂಬ ಉತ್ಕೃಷ್ಟವಾದ ಲಾಭ ಕಳಲಿಕ್ಕೆ ಅವಕಾಶ ಚೆನ್ನಾಗಿದೆ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ, ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಯಿತು ಅನಿಸುತ್ತೆ, ಮತ್ತು ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಮಾಡಿದ ಕೆಲಸವೇ ಮಾಡಬೇಕಾದ ಪರಿಸ್ಥಿತಿ, ಅದೊಂಥದ್ದು ಸ್ವಲ್ಪ ಹುಷಾರಾಗಿರಬೇಕು, ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ವಸ್ತು ಕಳ್ಕೊಳ್ತಕ್ಕಂಥದ್ದು, ಎಲ್ಲೋ ಇಟ್ಟಿರ್ತೀರಾ ಅದು ನೆನಪಾಗೋದಿಲ್ಲ, ಅಂಥದ್ದು ವ್ಯಥೆ ದುಃಖ ಮತ್ತು ಸೋಲು, ಬಹಳ ಮುಖ್ಯವಾಗಿ ಚರ್ಚೆ ವಾದಗಳಲ್ಲಿ ಸೋಲುಂಟಾಗಿ ಮುಖಭಂಗ ಅಂತೀವಲ್ಲ, ಅಂಥದ್ದೊಂದು ಲಕ್ಷಣ ಮೀನರಾಶಿಯವರಿಗೆ ಕೊನೆಯಲ್ಲಿ ವಾರದ ಅಂತ್ಯದಲ್ಲಿ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಿಸಿ, ಅದು ನಿಮಗೆ ಅಲ್ಲಿ ಕುಜನೂ ಸೇರಿದ್ದಾನೆ ಅಷ್ಟಮ ಸ್ಥಾನದಲ್ಲಿ, ಅವನು ಧನಾಧಿಪತಿ, ಹೀಗಾಗಿ ಹಣ ಕಳ್ಕೊಂಡು ವ್ಯಥೆ ಪಡೋದು, ಕುಟುಂಬದವ್ರ ಜೊತೆ ಘರ್ಷಣೆಯಾಗಿ ವ್ಯಥೆ ಪಡೋದು, ಇಂಥದ್ದೆಲ್ಲ ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು ವಾರಾಂತ್ಯದಲ್ಲಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಮೀನರಾಶಿಯವರು ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಅಷ್ಟೇ, ಸುಬ್ರಹ್ಮಣ್ಯನ ಆರಾಧನೆಯಿಂದ ವಾರವಿಡೀ ಚೆನ್ನಾಗಿರ್ತೀರ. ಇದು 12 ರಾಶಿಗಳ ಫಲ. ನಿಜ, ಇಡೀ ವಾರ ಹೇಗಿರುತ್ತೆ 12 ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ಒಂದು ದಿಕ್ಸೂಚಿ ಸಿಕ್ಕಿದೆ. ಧನ್ಯವಾದಗಳು ಶಾಸ್ತ್ರಿಗಳು. ಹಾಗೆಯೇ ಇನ್ನಷ್ಟು ವಿಚಾರಗಳನ್ನು ನಿಮ್ಮಿಂದ ತಿಳಿಯೋದು ಬಾಕಿ ಇದೆ. ಪ್ರಮುಖವಾಗಿ ರೋಗ ರುಜಿನಗಳಿಗೆ ಯಾವ ರೀತಿಯಲ್ಲಿ ಪರಿಹಾರ ಇದೆ, ಮಂತ್ರ ಪರಿಹಾರ ಏನಿದೆ, ಆ ವಿಚಾರವಾಗಿ ಮಾಹಿತಿಯನ್ನು ಶಾಸ್ತ್ರಗಳನ್ನು ಪಡೆಯೋಣ. ಒಂದು ಪುಟ್ಟ ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಮುಂದುವರಿಯುತ್ತೆ. ಒಬ್ರು ಕಾಲರ್ ಇದ್ದಾರೆ, ಧರ್ಮಸ್ಥಳದಿಂದ ಲಕ್ಷ್ಮೀ ಎನ್ನುವರು ಕರೆ ಮಾಡಿದ್ದಾರೆ. ಲಕ್ಷ್ಮಿಯವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ಜನ್ಮದಿನಾಂಕ ತಿಳಿಸಿ. 108ರಲ್ಲಿ ಒಂದು ನಂಬರ್ ಹೇಳಿ. 9. ಓಕೆ, ಏನ್ ಪ್ರಶ್ನೆ? ಮನೆಯಲ್ಲಿ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆ. ಮಗನಿಗೆ ಸರಿಯಾಗಿ ಖಂಡಿತ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ಆತಂಕದಲ್ಲಿ ಇದ್ದೀರಾ ಅಂತ ನಿಮ್ಮ ಧ್ವನಿ ಹೇಳ್ತಾ ಇದೆ. ಮತ್ತೆ ಗಾಬರಿ ಮಾಡ್ಕೋಬೇಡಿ ನೋಡಿ, ಜೀವನ ಚಕ್ರವತ್ ಪರಿವರ್ತಂತೆ ದುಃಖಾನಿ ಸುಖಾನಿ ಚಂತ, ಸುಖ ದುಃಖಗಳು ಚಕ್ರದ ಹಾಗೆ ತಿರುಗುತ್ತಾ ಇರುತ್ತೆ. ಹೀಗಾಗಿ ಈಗ ನಿಮಗೆ ಕಾಲ ಸ್ವಲ್ಪ ಅಸಮಾಧಾನ ಇರಬಹುದು, ಕಾಲ ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ನೋಡಿ, ನಿಮಗೆ ಈಗ ನೀವು ಸಂಖ್ಯೆ ಹೇಳಿದ ಪ್ರಕಾರ ಮಂಗಳವಾರದಿಂದ, ನಾಳೆ ಬರೋ ಮಂಗಳವಾರ ಏನಿದೆ ಅಲ್ಲಿಂದ ನಿಮ್ಮ ಬದುಕು ಖಂಡಿತ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಒಂದು ಸಲ ಸುಬ್ರಹ್ಮಣ್ಯ ಹೇಗೂ ಆ ಭಾಗದಲ್ಲಿ ನಾಗನ ಆರಾಧನೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಬರವೇ ಇಲ್ಲ, ಅಷ್ಟರ ಮಟ್ಟಿಗಿದ್ದಾವೆ. ಅಲ್ಲಿ ಹತ್ತಿರದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ 11 ಮಂಗಳವಾರ ಮಾಡಿಸಿ, ಖಂಡಿತ ಬದುಕು ಸರಿ ಹೋಗುತ್ತೆ, ನಿಮಗೆ ಧೈರ್ಯ ಬರುತ್ತೆ, ಧೃತಿ ಬರುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಲಕ್ಷ್ಮಿಯವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಈಗ ರೋಗ ರುಜಿನಗಳಿಗೆ ಒಂದು ಪರಿಹಾರವನ್ನು ಪಡೆಯುವಂತಹ ಸಂದರ್ಭ, ಮಂತ್ರ ಪರಿಹಾರ ಏನಿದೆ ಅಂತ? ತುಂಬ ಸರಳವಾದ, ತುಂಬ ಎಲ್ಲರೂ ಯಾರು ಇದಕ್ಕೆ ಇಂಥ ರಾಶಿನ ಅಲ್ವಾ ಅಂತಲ್ಲ, ಈ ರಾಶಿ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ನಿಮಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಒಂದು ಶೀತ ನೆಗಡಿ ಕೆಮ್ಮಿನಿಂದ ಹಿಡಿದು ಏನು ಪ್ರಾಣಾಂತಿಕವಾಗಪ್ಪ ಇದ್ದೀನಿ, ಸ್ಟ್ರೆಚರಲ್ಲಿ ಮಲ್ಕೊಂಬಿಟ್ಟಿದ್ದೀನಿ, ಅಲ್ಲಿವರೆಗೂ ಈ ಮಂತ್ರ ಮಹಾ ಉಪಕಾರಿಯಾಗುತ್ತೆ, ನೀವು ಪ್ರಯತ್ನ ಮಾಡಿ ಆ ಮಂತ್ರವನ್ನು ಗಮನಿಸಿ. ಈಗ ತಾವು ಸರಳವಾಗಿದೆ, ತುಂಬ ಸರಳವಾಗಿದೆ, ಗಮನಿಸಿ. ಬಾಲಾಂಬಿಕೇಶ ವೈದ್ಯೇಶ ಭವರೋಗ ಹರೇತಿ ಚ ಜಪೇ ನಾಮತ್ರಯಂ ನಿತ್ಯಂ ಮಹಾರೋಗ ನಿವಾರಣ. ಇದು ತುಂಬ 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 ವೈದ್ಯೇಶ ಅಂತಂದರೆ, ಸಾಕ್ಷಾತ್ ನೀವು ಯಾರ ಬಳಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರೋ ಆ ಡಾಕ್ಟರ್ ರೂಪದಲ್ಲಿ ಬಂದುಬಿಡ್ತಾನೆ ಪರಮೇಶ್ವರ ಅನ್ನುವಂಥ ವಿಶಿಷ್ಟವಾದ ಮಂತ್ರ ಇದು.
ಬಾಲಾಂಬಿಕೇಶ ವೈದ್ಯೇಶ ಭವರೋಗ ಹರೇತಿ ಚ ಜಪೇ ನಾಮತ್ರಯಂ ನಿತ್ಯಂ ಮಹಾರೋಗ ನಿವಾರಣಂ. ಎಂಥ ಕೆಟ್ಟ ರೋಗವಿದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಹ ವಿಶಿಷ್ಟವಾದ ಮಂತ್ರ ಪರಿಹಾರ. ಇದನ್ನು ಯಾರಿಗೆ ತೊಂದರೆ ಇದೆಯೋ, ಮಕ್ಕಳಾದಿಯಾಗಿ ಆಬಾಲ ವೃದ್ಧರು ಅಂತೀವಲ್ಲ, ಹಾಗೆ ಯಾರೂ ಹೇಳ್ಕೊಳ್ಬಹುದು. ನೀವು ಪ್ರಯತ್ನ ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಆರೋಗ್ಯ ಸಿದ್ಧಿಯಾಗುತ್ತೆ, ಆರೋಗ್ಯ ಬಲ ಬರುತ್ತದೆ. ಇದು ಈ ವಾರದ ವಿಶೇಷವಾದ ಮಂತ್ರ. ಮಂತ್ರ ಪರಿಹಾರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಮಂತ್ರವನ್ನು ಅಂದರೆ ನಿತ್ಯವೂ ಕೂಡ ಎಷ್ಟು ಬಾರಿ 11 ಬಾರಿ ಹೇಳ್ಕೊಳ್ಬಹುದು? ನೋಡಿ, ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಎಷ್ಟು ಬಾರಿ ಹೇಳ್ಕೊಂಡು 108 ಬಾರಿ ಹೇಳ್ಕೊಳ್ಬಹುದು. ಸಮಯ ಇಲ್ಲಪ್ಪ ಅಂತಂದರೆ 11 ಬಾರಿ ಹೇಳ್ಕೊಳ್ಳಿ. ಎಲ್ಲಿ ಹೇಳ್ಕೊಳ್ದು? ಮನೆಯಲ್ಲಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಅಕಸ್ಮಾತ್ ಆಗ್ತಾ ಇಲ್ಲಪ್ಪ, ನಾನೇನೋ ಜರ್ನಿ ಮಾಡ್ತಾ ಇದ್ದೀನಿ, ಆ ಸಂದರ್ಭದಲ್ಲಿ ನಮಗೆ ಖಂಡಿತ ಹೇಳಿ. ಮನಸ್ಸು ನೋಡಿ, ಕಿವಿ ಕಣ್ಣನ್ನು ಮುಚ್ಕೊಳ್ಳಿ, ಯಾಕೆಂದರೆ ಅದೇ ಪ್ರಧಾನವಾಗಿ ನಾವು ಹೊರಗಿನ ಕೇಳಿಸ್ಕೊಳ್ತೀವಿ, ಹೊರಗಿನ ನೋಡ್ತೀವಿ. ಹೀಗಾಗಿ ಇವೆರಡನ್ನು ಮುಚ್ಚಿಕೊಂಡು ಈ ಮಂತ್ರವನ್ನು ಹೇಳಿಕೊಂಡ್ರೆ ಅಥವಾ ಕೇಳಿಸ್ಕೊಂಡ್ರೆ ಅಥವಾ ಮಂತ್ರವನ್ನೇ ನೋಡಿ ಮಂತ್ರವನ್ನೇ ಕೇಳಿ ಖಂಡಿತ ಅನುಕೂಲ ಆಗುತ್ತೆ. 11 ಬಾರಿ ಹೇಳಿಕೊಂಡ್ರೆ ಸಾಕು. ಇದು ಬಹಳ ವಿಶೇಷವಾದ ವೈದ್ಯನಾಥನ ಅನುಗ್ರಹ ಸಿಗ್ತಕ್ಕಂಥದ್ದು. ಆ ಪರಮೇಶ್ವರ ಎಲ್ಲವೂ ಆಗಿದ್ದಾನೆ ಅವನು. ವೈದ್ಯನಾಥನೂ ಹೌದು, ಮಹಾ ಏನು ಜ್ಞಾನಮೂರ್ತಿಯೂ ಹೌದು, ಎಲ್ಲವೂ ಆಗಿದ್ದಾನೆ ಅವನು. ಅವನನ್ನು ಆರಾಧನೆ ಮಾಡಿದ್ರೆ ಸಕಲ ರೀತಿಯ ಫಲ ಸಿಗುತ್ತೆ. ಧನ್ಯವಾದಗಳು ಶಾಸ್ತ್ರಿಗಳು, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಸರ್ವರಿಗೂ ಶುಭವಾಗಲಿ. ಇದಾಗಿತ್ತು ವೀಕ್ಷಕರೇ ಈ ವಾರದ ಭವಿಷ್ಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.